ವಾಟ್ಸಪ್ ಗಾಯ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಸಂಜಯ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಗೇಮ್ ತಂದಿದ್ದೀವಿ. ಗೇಮ್ ಯಾವುದಪ್ಪ ಅಂದರೆ ಸೂಪರ್ ಮಾರ್ಟ್ ಮ್ಯಾನೇಜ್ಮೆಂಟ್. ಏನಪ್ಪ ಅಂದರೆ ಒಂದು ಕಿರಾಣಿ ಅಂಗಡಿ ಇರುತ್ತೆ, ಅದು ಹೇಗೆ ನಾವು ಮೇಂಟೈನ್ ಮಾಡೋದು ಏನೆಲ್ಲ ಅಂತ ಎಲ್ಲನೂ ತಿಳಿಸ್ಕೊಡ್ತೀವಿ. ಮತ್ತು ಗೇಮ್ ಒಳಗಡೆ ಹೇಗೆ ನಾವು ಸೇಲ್ ಮತ್ತು ಬಾಯ್ ಮತ್ತು ಆರ್ಡರ್ ಮಾಡೋದು ಮತ್ತು ಸಾಮಾನು ಆರ್ಡರ್ ಮಾಡೋದು ಮತ್ತು ಪ್ರಾಡಕ್ಟ್ನ ಮತ್ತು ಮಾರಾಟ ಮಾಡೋದು ಹೇಗೆ, ಒಂದು ಪ್ರೈಸ್ ಅಂತ ನಾವು ಮಾರ್ಕೆಟ್ನಲ್ಲಿ ತಂದು ಹೇಗೆ ನಾವು ಮಾರಾಟ ಮಾಡ್ತೀವಿ ಏನಿಲ್ಲ ಅಂತ ನೋಡೋಣ. ಬಂದು ಈ ಒಂದು ಗೇಮ್ನ ಒಳಗಡೆ ಎಲ್ಲನೂ ನಾನು ಹೇಳ್ತೀನಿ. ಮತ್ತು ಕಂಪ್ಯೂಟರ್ ಬಿಲ್ಲಿಂಗ್ ಮಾಡೋದು ಮತ್ತು ಕಂಪ್ಯೂಟರ್ ಒಳಗಡೆ GST ಎಲ್ಲನೂ ಕಂಪ್ಲೀಟ್ ಆಗಿರುತ್ತೆ. ಬನ್ನಿ ಹಾಗಾದರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಆಡ್ತಿರೋಂಥ ಗೇಮು ಸೂಪರ್ ಮಾರ್ಕೆಟ್. ಬನ್ನಿ ಹೋಗಲಗಡೆ ಹೋಗೋಣ. ಮತ್ತು ಈ ಗೇಮ್ ಹೇಗಿದೆ ಅಂತ ನೀವು ಕಂದಾದ್ರೆ ನಮಗೆ ಒಂದು ಕಾಮೆಂಟ್ ಮಾಡಿ ಹೇಳಬೇಕು. ಬನ್ನಿ ಹಾಗಾದರೆ ಹೋಗೋಣ. ಈ ಒಂದು ಸೂಪರ್ ಮಾರ್ಕೆಟ್ ಒಳಗಡೆ ಗೇಮು ನಾವು ಸೇಲ್ ಮಾಡ್ತಿದ್ವಿ ಮತ್ತು ಕಸ್ಟಮರ್ ಬರ್ತಾವೆ, ಕಸ್ಟಮರ್ ಬಂದಾಗ ಏನಿದೆ ನಾವು ಮತ್ತು ಕಸ್ಟಮರ್ ಎಲ್ಲರೂ ಹೋಗಿ ಮಾರತೋ ಒಂದು ಇಟ್ಟ ಮನೆಯಲ್ಲಿ ಬಿಲ್ ಮಾಡಿ ಕೇಳ್ತ ನಾವು ಬಿಲ್ಲನ್ನು ಮತ್ತು ರೊಕ್ಕನ ಇಸ್ಕೊಂಡು ಮತ್ತು ಚೇಂಜನ್ನು ಕೊಟ್ಟು ಮತ್ತು ಅವರಿಗೆ ಕಳಿಸಿ ಮತ್ತು ಈ ಗೇಮನ್ನು ನಾವು ಕಂಟಿನ್ಯೂ ಮಾಡ್ತಾಯಿದ್ವಿ. ಮತ್ತು ಫ್ರಿಡ್ಜ್ ಆರ್ಡರ್ ಮತ್ತು ಏನೇನೋ ಎಲ್ಲನೂ ತರಿಸ್ತಾಯಿದ್ವಿ. ಬನ್ನಿ ಹೋಗೋಣ. ಓಕೆ ಗಾಯ್ಸ್, ನಾವು ಬಂದಿದ್ದೀವಿ ಇಲ್ಲಿ. ಏನಪ್ಪ ಅಂದರೆ ಕ್ಲೋಸ್ ಅಂತ ಕಾಣ್ತಾ ಇದೆಯಲ್ಲ, ಇದು ನಮ್ಮ ಸ್ಟೋರು. ಇಲ್ಲಿ ನೋಡಿ ಮ್ಯಾನೇಜ್ಮೆಂಟ್ ಎಲ್ಲನೂ ನಾನು ಖರೀದಿ ಮಾಡಿ ಇಟ್ಟಿದ್ದೀನಿ. ಮತ್ತು ಮೊನ್ನೆ ಇಷ್ಟು ಜಾಗ ನಾನು ತೊಗೊಂಡಿದ್ದೀನಿ. ಮತ್ತು ಈಗ ಕ್ಲೋಸ್ ಆಗಿದೆ. ಇದು ಏನು ಮಾಡಿದೆ ನಾನು ಓಪನ್ ಮಾಡಿಬಿಟ್ರೆ ಕಸ್ಟಮರ್ ಹಿಂಗೆ ಬರ್ತಾರೆ. ಓ ಬಂದಿದ್ದ ನೋಡ್ರಿವ, ಬಂದಿದ್ದ ನಾನು ಮತ್ತೆ ಕ್ಲೋಸ್ ಅಂತೇಳಿ ಸುಮ್ಮನೆ ಹೊಂಟ. ಓಕೆ, ಇವೆಲ್ಲ ಪ್ರಾಡಕ್ಟು ನೀರಿದೆ ಮತ್ತು ಇದರಲ್ಲಿ ಒಂದು ಹಾಲಿನ ಪ್ಯಾಕೆಟು ಮತ್ತು ಇದರಲ್ಲಿ ಇರುವಂಥ ಒಂದು ಬೋರ್ಮಿಟ ಮತ್ತು ಇದರಲ್ಲಿ ಇರುವಂಥ ಬ್ರೆಡ್ಡು ಮತ್ತು ಇದರಲ್ಲಿ ಇರುವಂಥ ಒಂದು ಸೋಯಾನಪ್ ಮತ್ತು ಇದು ಟೊಮಾಟಿ ಸಾಸು ಮತ್ತು ಇದು ರಾ ರೈಸ್ ಅಂತ ಹೇಳ್ಬೋದು ಮತ್ತು ಬಾಸುಮತಿ ರೈಸ್ ಅಂತ ಹೇಳ್ಬೋದು. ಎಲ್ಲನೂ ಪ್ರಾಡಕ್ಟ್ ಇಲ್ಲೇ ಉಂಟು ಮಾರಯ್ಯ. ಇವಾಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ, ಒಳಗಡೆ ನಿಮಗೆಲ್ಲನೂ ತಿಳಿಸ್ತೀನಿ. ಮತ್ತು ಇಲ್ಲೇ ಇದಕ್ಕಂತಾರೆ ಕೌಂಟರು. ಓಕೆ, ಇದು ಪ್ರಾಡಕ್ಟ್ನ ಇಡಬೇಕು ಮತ್ತು ಪ್ರಾಡಕ್ಟ್ನ ನೋಡಿ ಇಲ್ಲಿ ನೋಡಿ ಪ್ರೈಸ್ ಸೆಟ್ ಪ್ರೈಸ್ ಅಂತೇಳಿ. ಓಕೆ, ಇಲ್ಲಿ ನೋಡಿ ಮಾರ್ಕೆಟ್ ಪ್ರೈಸ್ 3.66 ರೂಪಾಯಿ. ಓಕೆ, ಪ್ರಾಫಿಟ್ 2 ರೂಪೀಸ್ ಆಗ್ತಾ ಇದೆ ನನಗೆ ಈ ಒಂದು ಪ್ರಾಡಕ್ಟಿಂದ. ಓಕೆ, ನಾವು ಇಲ್ಲೇ ಸೆಟ್ ಮಾಡ್ಬೋದು, ನಮಗೆ ಎಷ್ಟು ಬೇಕೋ ಅಷ್ಟು ಸೆಟ್ ಮಾಡ್ಬೋದು. ಇಲ್ಲಿ ಮಾರ್ಕೆಟ್ ಪ್ರೈಸ್ ಇದೆ, ಮಾರ್ಕೆಟ್ ಪ್ರೈಸನ್ನು ನಾನು ಇಟ್ಟುಬಿಟ್ಟಿದ್ದೆ. 3 ಮತ್ತು 10 ಪೈಸೆ ಇಟ್ಟುಬಿಟ್ಟೆ. 3 ಮತ್ತು 6 ಪೈಸೆ ಇದೆ ಇದು. ಓಕೆ, ನಾನು 3 ಮತ್ತು 10 ಇಟ್ಟುಬಿಟ್ಟಿದ್ದೆ. 1-4 ಪೈಸೆ ಅಂತ ಅಂದರೆ ಏನು ಇದು ಆಗಲ್ಲ. ಓಕೆ, ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ ಮಾರ್ಕೆಟ್ನಲ್ಲಿ. ಓಕೆ, ಇದನ್ನು ನೋಡಿ. ಮತ್ತು ಇದನ್ನು ಕೂಡ ಇದು ಚಾಕ್ಲೇಟ್ ಕ್ರೀಮ್ ಅಂತ ಹೇಳ್ಬೋದು. ಇಲ್ಲೇ ನಮಗೆ 1.33 ಮಾರ್ಕೆಟ್ ಪ್ರೈಸ್ ಇದೆ, ನಾವು ಇಟ್ಟಿದ್ದೀವಿ. ಮತ್ತು 1.35 ಅಂತ ಇಟ್ಟಿದ್ದೀವಿ, ನಮಗೆ ಸಿಗ್ತಾ ಇದೆ ಇದರಲ್ಲಿ 91 ರುಪೀಸ್. ಓಕೆ, ಇದು ನಮ್ಮ ಒಂದು ಮಾರ್ಕೆಟ್ ಹೇಳ್ಬೋದು. ಇಲ್ಲೇ ಸೋಯಾನಪ್ ಇದೆ ನೋಡಿ. ಓಕೆ, ಇದನ್ನು ಕೂಡ ನಾವು ಹೀಗೆ ಪ್ರಾಫಿಟ್ ಮತ್ತು ಮಾರ್ಕೆಟ್ ಲಾಸ್. ಓಕೆ, ಇದರಿಂದ ನಾವು ಪ್ರಾಡಕ್ಟ್ನ ಶೇರಿಂಗ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಇದು ನಮ್ಮ ಫ್ರಿಜ್ ಅಂತ ಹೇಳ್ಬೋದು. ಇಲ್ಲಿ ನಾವು ಆ್ಯಪಲ್ ಜ್ಯೂಸ್ ಮತ್ತು ಆರೆಂಜ್ ಜ್ಯೂಸ್ ಮತ್ತು ಆರೆಂಜ್ ಸೋಡಾ ಮತ್ತು ಹಾಲು ಮತ್ತು ಐಸ್ಕ್ರೀಮು. ಓಕೆ, ಇಲ್ಲಿ ಹಾಲು, ನೀರಿನ ಮತ್ತು ನೀರಿನ ಬಾಟ್ಲಿ. ಓಕೆ, ನೀರಿನ ಕ್ಯಾನ್ ಮತ್ತು ಇಲ್ಲ ನೋಡಿ ನೀರಿನ ಕ್ಯಾನು ಮತ್ತು ಬ್ರೆಡ್ ಮತ್ತು ಬಾಸುಮತಿ ರೈಸು ಮತ್ತು ಏನು ಬೇಕು ನಿಮಗೆ ಎಲ್ಲನೂ ಕೂಡ ನಾವು ಇಲ್ಲಿ ಆರ್ಡರ್ ಮಾಡಿ ತರಿಸಿದ್ವಿ. ಇದು ಡ್ರೋನೋ ಅಂತೆ ಮ್ಯಾಗಿ ಇರ್ಬೋದು, ಇದು ಸಾಸ್ ಇರ್ಬೋದು. ಓಕೆ, ಇಲ್ಲಿ ನೋಡಿ ನಮ್ಮ ಫಿಶ್, ಇಲ್ಲಿಂದ ನಾವು ಎಲ್ಲನೂ ಆರ್ಡರ್ ಮಾಡ್ಬೋದು. ಓಕೆ, ಇಲ್ಲಿ ನೋಡಿ ನಾವು ಇಲ್ಲೆಲ್ಲ ಆರ್ಡರ್ ಮಾಡ್ಬೋದು. ಇವಾಗ ಜಸ್ಟ್ ನಾನು ಎಲ್ಲನೂ ಆರ್ಡರ್ ಮಾಡ್ತೀನಿ. ಮತ್ತು ನೆಕ್ಸ್ಟು ಹೇಳಬೇಕಂದ್ರೆ ಇಲ್ಲಿ ನಮ್ಮ ಫ್ರಿಜ್ ಮತ್ತು ಕೌಂಟರ್ ಮತ್ತು ಸಿಂಗಲ್ ಫ್ರಿಜ್ ಮತ್ತು ಓಕೆ, ಇದು ಆದಮೇಲೆ ಇಲ್ಲಿ ನೋಡಿ ಲೈಸೆನ್ಸ್, ನಮ್ಮ ಪ್ರಾಡಕ್ಟ್ನ ಲೈಸೆನ್ಸ್. ಓಕೆ, ನಾನು ಇಷ್ಟು ಪ್ರಾಡಕ್ಟ್ನ ಲೈಸೆನ್ಸನ್ನು ತೊಗೊಂಡಿದ್ದೀನಿ. ನೆಕ್ಸ್ಟು 900 ರೂಪಾಯಿ ಲೈಸೆನ್ಸನ್ನು ತೊಗೊಳೋಣ. ಮತ್ತು ಹೊಸ ಐಟಮ್ಸ್ ಬರ್ತಾವೆ ಅಂದ್ರೆ ಹೊಸ ಪ್ರಾಡಕ್ಟ್ ನಮಗೆ ಸಿಗತ್ತೆ. ಓಕೆ, ಇದು ನಮ್ಮ ಗ್ರೋತಿನ ಸಂಕೇತ. ಓಕೆ, ಇದು ನಾವು 1,000 ರೂಪಾಯಿ ಕೊಟ್ಟರಪ್ಪ ಅಂತ ತಿಳ್ಕೊಳ್ಳಿ ನಮಗೆ ಮತ್ತು ಅಂಗಡಿ ದೊಡ್ಡದಾಗತ್ತೆ. ಮತ್ತು ನಾವು ಕೌಂಟರ್ ತಂದು ಮತ್ತು ದೊಡ್ಡದಾಗಿ ಅಂಗಡಿನ ಚಲಾಸ್ಬೋದು. ಓಕೆ, ಇದು ಆದ ಮೇಲೆ ಓಕೆ, ಇಲ್ಲಿಂದ ನಾವು ಬಿಲ್ಲಿಂಗ್ ಮಾಡ್ತೀವಿ. ಓಕೆ, ಬಿಲ್ಲಿಂಗ್ ಹೆಂಗೆ ಮಾಡ್ತೀವಿ ಅಂತ ಹೇಳ್ತೀನಿ. ಇಲ್ಲಿ ನೋಡಿ ಐಸ್ ಕ್ರೀಮ್ ಇದೆ. ಓಕೆ, ಇವಾಗ ನೆಕ್ಸ್ಟ್ ನಾವು ಹೇಗೆ ಐಸ್ ಕ್ರೀಮ್ನ ಸಾರಿ ಓಪನ್ ಮಾಡ್ತಾಯಿದ್ವಿ, ರಾತ್ರಿನೂ ಕೂಡ ಆಗುತ್ತೆ ತೋರಿಸ್ತೀನಿ ನಿಮಗೆ. ಇವಾಗ ನಾವು ದುಡಿದೀವಿ ಎಷ್ಟು, ಮೊದಲು ನಮಗೆ 500 ರೂಪಾಯಿ ಇತ್ತು, ಎಲ್ಲನೂ ಮಾಡ್ಕೊತ ಬಂದು 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 ಇವಾಗ 8,700 ರೂಪಾಯಿ ಇದೆ. 8,700 ರೂಪಾಯಿ ಹೇಗೆ ಖರ್ಚು ಮಾಡ್ತೀನಿ ಅಂತ ನೀವೇ ನೋಡಿರಿ. ಈಗ ಜಸ್ಟ್ ವೆಲ್ಕಮ್. ಓಕೆ, ನೋಡೋಣ ಅಂತ ಕಸ್ಟಮರ್ ಬಂದಿದ್ದಾರೆ. ಎಲ್ಲದ ಮಂಗೇನ ಮಗನೇ, ಹಾಂ ಪಾರಿ ಅದು ಅಂದ್ಬಿಡು, ಇವ ಏನೇನ ತೊಗೊತಾ ಇದ್ದಾರೆ ತೊಗೊಳ್ಳಿ. ಸೀರಾ ಇಲ್ಲೇ ಬರ್ತಾರಲ್ಲೋ ಮರಿ, ನನ್ನ ಹಿಂದೆ ಬರ್ತಾರೆ, ನನ್ನ ಹಿಂದೆ ಏನಿಟ್ಟರು ಮರಿ ನೀವು. ಇರಲಿ ಇರಲಿ, ಏನೋ ಇರಲಿ, ಏನಿಟ್ಟರು ಗೊತ್ತಿಲ್ಲ, ಕಾಮೆಂಟ್ ಮಾಡಿ ಹೇಳ್ರಿ ನೋಡೋಣ ಅಂತ. ಓಕೆ, ನೆಕ್ಸ್ಟ್ ಇವಾಗ ಬಂದ ಬಿಲ್ಲಿಂಗ್ ಮಾಡ್ಸೋಣಕ್ಕ. ಓಕೆ, ಬಿಲ್ಲಿಂಗ್ 0 ಅಂತ ಇದೆ. ನಾವು ಇವಾಗ ಟ್ವಿಂಕ್ ಮಾಡಿ 12 ರೂಪಾಯಿ ಆಯಿತು. 12 ಅಂದರೆ ಡಾಲರ್ ಮೇಲೆ, ಅದು ನಾವು ಸುಮ್ಮನೆ ನಮ್ಮ ಇಂಡಿಯಾನ ಕರೆನ್ಸಿ ಮೇಲೆ ಹೇಳ್ತಾ ಇದ್ದೀನಿ. ಓಕೆ, 11 ತೇರಿ ಐ. ಈಗ ಇವಾಗ ನೋಡಿ 30 ರೂಪಾಯಿ ಆಗೈತಿ, ಟೋಟಲ್ 12 ರೂಪಾಯಿ ರೀ. ಓಕೆ, ಟೋಟಲ್ 12.86 ಅವಾಗ ಕೊಟ್ಟ ನನಗೆ 30 ರೂಪಾಯಿ, ನಾ ಕೊಡಬೇಕು ಈಗ ಅವಂಗೆ 17 ಎಲ್ಲನೂ ಕೊಡ್ತಾ ಇದ್ದೀನಿ. ಓಕೆ, 1 ಸೆಕೆಂಡ್,
ಈ ಥರ ನಾವು ಚಿಲ್ಲರೆ ಕೊಡಬೇಕು. ಇವಾಗ ತೊಗೊಂಡು ಹೋಗ್ಬಿಡ್ತಾನೆ, ಓಕೆ ಇನ್ನೆಷ್ಟು ಪಾಲೆ ಹಚ್ಚಿದ್ದ, ಇವನು ಬಂದ, ಇವನಿಗೂ ಕೂಡ ನಾವು ಎ ಟಿ ಎಮ್ ಕೊಟ್ಟ ನೋಡಿ. ಎ ಟಿ ಎಮ್ ಅಂದ್ರೆ ಭಾಳ ಈಸಿ, ನಾವು ನಂಬರ್ ಹೊಡೆದ್ಬಿಟ್ರೆ ಸಾಕು ಅಷ್ಟೇ. ಓಕೆ ನಂಬರ್ ಹಿಡಿದು ಪಾಯಿಂಟ್ ಹಿಡಿದು ಮ್ಯಾಗಿನ ಚಿಲ್ಲರ ತೊಗೊಂಡು ರೈಟ್ ಅನ್ಸ್ಬಿಟ್ರೆ ನೋಡಿರಿ. ಮತ್ತು ಏನಾಯ್ತಪ್ಪ ಅಂದ್ರೆ ಇನ್ನೊಂದು ಹೇಳ್ಬೇಕಂದ್ರೆ, ಒಂದು ಪೈಸ ಕಮ್ಮಿ ಕೊಟ್ರೆ ತೊಗೊಂಡೋಗೋದ್ರಿ. ಕರಿಯಬೇಕಂದ್ರೆ ಒಂದು ಪೈಸ ಕಮ್ಮಿ ಕೊಟ್ರೆ ತೊಗೊಂಡೋಗೋದಿಲ್ಲ. ಓಕೆ ಒಂದು ಪೈಸ ಕಮ್ಮಿ ಕೊಟ್ಟು ತೊಗೊಂಡೋಗಲ್ಲ, ಅದು ಒಂದು ಪೈಸ ಜಾಸ್ತಿ ಕೊಟ್ರೆ ನೋಡಿರಿ. ನೀವು ಒಂದು ಪೈಸ ಜಾಸ್ತಿ ಕೊಟ್ರೆ ಒಯ್ದಲ್ಲ, ಇದು ಎ ಟಿ ಎಮ್ನ ಕಳಸ. ಓಕೆ ಇದು ನಾವು ಎ ಟಿ ಎಮ್ ಮಾಡ್ತೀವಿ, ಆದರೆ ಕೈಯಲ್ಲಿ ನಾವು ರೊಕ್ಕ ಕೊಡ್ತೀವಲ್ಲ ಆವಾಗ ನೋಡು ಅಂತಾಳ್ರಿ. ಓಕೆ ಇಲ್ಲಿ ನೋಡಿ, ಇವಾಗ ನಾನು ಕೊಟ್ಟಿದ್ದೀನಿ ಅವಂಗೆ 9 ರೂಪಾಯಿ, ಮೇಗ 1 ರೂಪಾಯಿ ನಾವು ಕೊಡೋಣ. ಓಕೆ ಬಾ 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 ನೋಡ್ರಿ ಆಯಿತಾ. ಅದು 9 ರೂಪಾಯಿ ಚಿಲ್ಲರೆ ಕೊಡಬೇಕಿತ್ತು, ನಾನು 10 ರೂಪಾಯಿ ಕೊಟ್ಟೆ, ಅದು ಅಮೇರಿಕ ಡಾಲರು. ಓಕೆ ಆದರೂ ಕೂಡ ನಾವು ಚಿಲ್ಲರೆ ನಮ್ಮ ಇಂಡಿಯಾ ಕರೆನ್ಸಿ ಬೇಯಲ್ಲೇ ನಾನು ಹೇಳ್ತಾ ಇದ್ದೀನಿ. ಓಕೆ ಇವಾಗ ನೀರಿನ ಬಾಟಲ್ ಮತ್ತು ಇದು ಬಣ್ಣ ಮತ್ತು ಬೆಣ್ಣು 31 ರೂಪಾಯಿ ಆಗೈತಿ, 31 ಆಗೈತಿ. ಮತ್ತು ಆಮೇಲೆ ಏನಿದೆ, ರಾತ್ರಿ ಆದಮೇಲೆ ಎಲ್ಲನೂ ಎಷ್ಟು ಪ್ರಾಫಿಟ್ ಆಗೈತಿ ಎಷ್ಟಿಲ್ಲ ಎಲ್ಲನೂ ತೋರಿಸ್ತೀನಿ. ಓಕೆ ತೋರಿಸುತ್ತೆ ತಾನು ನೋಡಬೇಕಾದ ಕಂಪ್ಯೂಟರ್ದಲ್ಲಿ ಪಿ ಸಿದಾಗ ಎಲ್ಲನೂ ತೋರಿಸ್ಬಿಡತ್ತೆ. ಓಕೆ ಇದು ಎಲ್ಲ ಪ್ರಾಡಕ್ಟ್ನ ಖಾಲಿ ಮಾಡೋಣ ಮೊದಲು, ಮತ್ತೆ ಹೊಸ ಪ್ರಾಡಕ್ಟ್ನ ತೊಗೊಂಬರೋಣ. ಓಕೆ ಈ ಪ್ರಾಡಕ್ಟ್ನ ಎಲ್ಲ ಖಾಲಿ ಮಾಡೋಣ ಮೊದಲು, ಆಮೇಲೆ ಏನಿದೆ ಹೊಸ ಪ್ರಾಡಕ್ಟ್ನ ತೊಗೊಂಬಂದು ಹಚ್ಕೊಳೋಣ ಅಂತ. ಓಕೆ ಇಲ್ಲೆಲ್ಲ ಪ್ರಾಡಕ್ಟ್ ಬಿದ್ದಾವು ಎಲ್ಲ ಹಚ್ಕೋಬೇಕು ರೀ. ಓಪನ್ ಮಾಡಪ್ಪ, ಓಪನ್ ಮಾಡು. ಓಕೆ ಇಲ್ಲೆಲ್ಲ ಹಚ್ಕೋಬೇಕು ಎಲ್ಲ ಹಚ್ಕೊಂಡು ರಟ್ ಇದ್ರಾಗ ಬಾಸ್ನಾಗ ಹೋಗಿದ್ದು. ಓಕೆ ಕಸ್ಟಮರ್ ನಿಂತರು, ಓಹೋ 3 ಮಂದಿ ಪಾಲೆ ಹಚ್ಚಿದ್ರು. ಓಕೆ 8 ರೂಪಾಯಿ, ಓಕೆ 5 ರೂಪಾಯಿ ಆಗುತ್ತೆ, ಸಾರಿ 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 ಸರಿ 5 ರೂಪಾಯಿ, ಮತ್ತು 70 ಪೈಸೆ ನಾನು ಹೊಲ್ಕೊಡ್ಬೇಕು. ರೈಟ್ ಹೋಗ್ತಾ ಇರಬೇಕಪ್ಪ ಬಾಬು. ಆರೆಂಜ್ ಸುಜೂಸ್ ಮತ್ತು ಎಲ್ಲ ತೊಗೊಂಡಲ್ಲ ಮನೆ ಹಾಕಿ ಪಾಲ್ಟಿ ಮಾಡ್ತಿರ್ಬೋದು. ಓ ಕರೆಕ್ಟ್ ಕೊಟ್ಬಿಟ್ಟಲ್ಲ ಹಾಕಿ ರೊಕ್ಕ. ಓಕೆ ಇದು ಆದಮೇಲೆ ಏನಪ್ಪ ಅಂದರೆ, ಓ ಇವನು ಕರೆಕ್ಟ್ ಕೊಟ್ಬಿಟ್ಟಿದ್ದಾನೆ ರೊಕ್ಕ. ಭಾಳ ಒಳ್ಳೆ ಹುಡುಗರು ಅದಾರೆ ಇಲ್ಲಿ ಈ ಮನೆಯಾಗ, ಚಲೋ ಚಲೋ ಮಂದಿ. ಓಕೆ ರೈಟ್ ಹಾಕ್ತಾ ಇರಬೇಕಪ್ಪ. ಮತ್ತು ಪ್ರಾಡಕ್ಟ್ ಅಯ್ಯಪ್ಪ ತಡಿ, ಪ್ರಾಡಕ್ಟ್ನ ತಂದು ಹಚ್ಕೊಂಡು ನಾ ಟೈಮ್ ಆಗ್ತಾಯಿದೆ, ರಾತ್ರಿ ಆಯಿತು. ಇವಾಗ ಬಿಲ್ಲಿಂಗ್ ಕೌಂಟ್ ಮಾಡಿ ನನಗೆ ಜಿ ಎಸ್ ಟಿ ಎಷ್ಟು ಕಟ್ ಆಗಿದೆ ಏನಿದೆ ಅಂತ ಹೇಳತ್ತೆ. ಅದನ್ನು ಕೂಡ ಈಗ ತೋರಿಸ್ಬಿಡತ್ತೆ, ಕಟ್ ಆಗತ್ತೆ ಜಿ ಎಸ್ ಟಿ ಕಟ್ ಆಗತ್ತೆ, ಮತ್ತು ಮಾರ್ಜಿನ್ ಎಷ್ಟು ಸಿಕ್ಕೈತಂತ ಹೇಳತ್ತೆ. ಪಾಲಕ್ ನಿಂತರು, ತಡಿಯಪ್ಪ ರಾತ್ರಿ ಆಯಿತು. ಓಕೆ ನಾವು ರಾತ್ರಿ ಆದರೂ ಮಕ್ಕೊಳೋದಿಲ್ಲ ರೀ, ಅದಕ್ಕಂತ ನಮಗೆ ದುಡಿಬೇಕು ಅಂತ ಐತಿ, ಅದಕ್ಕೆ ನಾವು ಮಕ್ಕೊಳೋದಿಲ್ಲ. ಈ ಗೇಮ್ ಅವಳ ಬಂದಾರಿ ಮತ್ತು ರಿಯಲ್ ಅಂತ ತಿಳ್ಕೊಂಡ್ರಿ ನೀವು. ಓಕೆ ಇದು 1:15:45 ರೈಟ್ ಹೋಗ್ತಾ ಇರಬೇಕಪ್ಪ, ರಾತ್ರಿ ಆಗೈತಿ. ಇವಾಗ ಏನಿದೆ ಬಿಲ್ಡಿಂಗ್ ನೋಡಿರಿ ಬಂತು ನೋಡಿಲ್ಲೇ, ಟೋಟಲ್ 17 ನೋಡಿ 0, ಯಾವುದು ನಾನು ಖರ್ಚು ಮಾಡಿಲ್ಲ ಅಂದರೆ ನಾನು ಯಾವುದು ಪ್ರಾಡಕ್ಟ್ನ ತರಿಸಿಲ್ಲ, ಮತ್ತು ಯಾವುದು ನಾನು ಕೌಂಟರ್ ಆಗಲಿ ಫ್ರಿಜ್ ಆಗಲಿ ಮತ್ತು ಎಕ್ಸ್ಟ್ರಾ ಲೈಸೆನ್ಸ್ ಆಗಲಿ ಯಾವುದು ನಾನು ತೊಗೊಳಿಲ್ಲ. ನೆಕ್ಸ್ಟ್ ಟೋಟಲ್ ರಿವೆನ್ಯೂ 219 ರೂಪಾಯಿ, ಇದು ಅಮೇರಿಕ ಡಾಲರ್ ಇದು ನಾವು ಇಂಡಿಯಾ ಕರೆನ್ಸಿನ ಹೇಳ್ತಾ ಇದ್ದೀವಿ, 219 ರೂಪಾಯಿ ಪ್ರಾಫಿಟ್ ಆಗೈತಿ. ಟ್ಯಾಕ್ಸ್ ನಮಗೆ 21 ಅಂದರೆ 22 ಬಿದ್ದೈತೆ ಅಂತ ಹೇಳ್ಬೋದು. ನಮಗೆ ಟೋಟಲ್ ಬ್ಯಾಲೆನ್ಸ್ ಎಷ್ಟಿದೆ ಅಂದರೆ 8900 ಆಗತ್ತೆ ನೋಡ್ರಿ. ಮ್ಯಾಗ ಎಷ್ಟೈತಿ 8922 ಐತಲ್ಲ, ಕ್ಲಿಕ್ ಮಾಡಿದ ಮೇಲೆ ಕಟ್ ಆಗಬೇಡ್ತು. ಓಕೆ ರಾತ್ರಿ ಆಯಿತು, ಎಲ್ಲನೂ ಐಟಮ್ ಹಚ್ಕೊಳೋಣ. ಮತ್ತು ಕೂಡ ನಾವು ಒಂದು ಏನು ಮಾಡಬೇಕಂದ್ರೆ ಎಲ್ಲನೂ ಐಟಮ್ ಹಚ್ಕೊತಾ ಇದ್ದೀನಿ. ಓಕೆ ಎಲ್ಲನೂ ಐಟಮ್ ಹಚ್ಚಿ ಮತ್ತು ಎಷ್ಟು ಪ್ರಾಡಕ್ಟ್ ಆರ್ಡ್ರ್ ಕೊಡ್ತೀನಿ ಗೊತ್ತಾ, ಈ ಅಂಗಡಿ ಒಳಗೆ ಹಚ್ಕೊಳಕ್ಕೆ ಸಾಲೋದಿಲ್ಲ, ಅಷ್ಟು ಪ್ರಾಡಕ್ಟ್ ನಾನು ಆರ್ಡ್ರ್ ಮಾಡ್ತೀನಿ. ಮತ್ತು ಕೌಂಟ್ರು ಕೂಡ ಮತ್ತು ಫ್ರಿಜ್ ಕೂಡ ಇವಾಗ ಜಸ್ಟ್ ಆರ್ಡ್ರ್ ಮಾಡಬೇಕಂತ ಇದ್ದೀನಿ. ಓಕೆ ಅದನ್ನು ಕೂಡ ಮಾಡೋಣಂತೆ. ಮತ್ತು ಇವಾಗ ರಾತ್ರಿ ಆಗಿ ಮತ್ತು ಬೆಳಕಾಯಿತು, ಇವಾಗ ಮತ್ತೆ ಕೂಡ ಕಸ್ಟಮರ್ ಬರ್ತಾರೆ. ಅವ್ರ ಕಸ್ಟಮರಿಗೆ ನಾನು ಮೇಂಟೈನ್ ಮಾಡೋದು ಭಾಳ ಕಷ್ಟ ರೀ, ಭಾಳ ಕಷ್ಟ ಹೇಳ್ಬೇಕಂದ್ರೆ ಹಂಗೆ ಕಷ್ಟ ಅಲ್ಲ. ಅವ್ರಿಗೆ ಮಾತಾಡಬೇಕು, ಅವ್ರಿಗೆ ನಗಿಸ್ಬೇಕು, ಮತ್ತು ಅವ್ರಿಗೆ ಕರೆಕ್ಟ್ ಲೆಕ್ಕ ಮಾಡಿ ಕೊಡಬೇಕು, ಎಲ್ಲ ಸ್ವಲ್ಪ ಕೆಲಸನ ಇದು ದೊಡ್ಡ ಜಾಬ್ ರೀ ಅಂತ ಹೇಳ್ಬೋದಲ್ಲ. ಹಾಂ ರೀಪ್ಪ ನೋಡಿ, ಕಸ್ಟಮರ್ ಬಂದರು ಮತ್ತು ಪಾಲಕ್ ನಿಂದಿರ್ತಾರೆ ಬಿಲ್ಲಿಂಗ್ ಮಾಡಬಾ ಅಂತಾನೆ, ಮತ್ತೆ ಬಿಲ್ಲಿಂಗ್ ಮಾಡೋಕ್ಕೆ ಹೋಗಬೇಕು. ಓಕೆ ಇದು ಆದಮೇಲೆ ಮತ್ತು 5 ಸರಿ ಅಂತ ಅಂದ. ಓಕೆ ಇದನ್ನು ನಾವು 75 ಇದು ಎ ಟಿ ಎಮ್ ತಂದುಬಿಟ್ರು, ಇಕ್ಕಿನ ಬಂದುಬಿಟ್ಲು ಪ್ರಾಡಕ್ಟ್ನ ಆರ್ಡ್ರ್ ಮಾಡಬೇಕು, ನನಗಿನ್ನೂ ಪ್ರಾಡಕ್ಟು ತೊಗೊಂಬರ್ಬೇಕು. ಓಕೆ ಥ್ಯಾಂಕ್ ಯು ಅಲೇ ಮಾರಾಯ, ಹೊರಗೆ ಹೋಗ್ಬೇಕನ್ನಿಸ್ನಾಗ ಬಂದ ಬಿಡಕ್ಕೋತಾರಲ್ಲ ಇಬ್ಬಿಬ್ಬರು. ಓಕೆ ಈ ಪ್ರಾಡಕ್ಟ್ನ 27 ಓಕೆ ರೈಟ್ ಹೋಗ್ತಾ ಇರಬೇಕು. ಮತ್ತು ನಾವು ಮಾರ್ಜಿನ್ ಹೆಂಗಿರುತ್ತಲ್ಲ ನಾವು ಸೆಟ್ ಮಾಡಿರ್ತೀವಲ್ಲ, ಅದು ಒಂದೊಂಥರ ಹೊಸ ಪ್ರಾಡಕ್ಟ್ ಬಂತಪ್ಪ ಅದಕ್ಕೆ ನಾವು ಸೆಟ್ ಮಾಡಬೇಕಾಗತ್ತೆ ಮಾರ್ಜಿನ್. ಓಕೆ ಮಾರ್ಕೆಟ್ ಪ್ರೈಸ್ ಮಾರ್ಜಿನ್ ಅಂತ ಇರುತ್ತೆ, ಅದು ನಾವು ಸೆಟ್ ಮಾಡ್ಕೋಬೇಕು. ಇದು ಆದಮೇಲೆ ಹಿಂಗಿಟ್ಟು ಇದನ್ನು ನಾವು ಹೊರಗಡೆ ಹೋಗಿ ಹೋಗೋದು ಬಂದ್ಬಿಡ್ತೀವಿ. ಓಕೆ ಇದನ್ನು ಕೂಡ ನಾವು ಹಚ್ಚೋಣ ಇಲ್ಲೇ
ಖಾಲಿ ಆಗತ್ತಾನ. ಈಗ ಮತ್ತೆ ಹೊಸ ಪ್ರಾಡಕ್ಟ್ ತರಿಸ್ತೀನಲ್ಲ, ಹೆಂಗೆ ಓಡ್ತೀನಿ ಗೊತ್ತಾ, ಅಂಗಡಿ ಫುಲ್ಲು ತುಂಬಿ ಬಾಕ್ಸ್ ಕಾಲಾಗಿ ಬಿದ್ದಿರ್ಬೇಕು, ಹಂಗೆ ಫುಲ್ ಮಾಡ್ತೀನಿ ನೋಡ್ರಿ ಅಷ್ಟೇ. ಓಕೆ, ಕಸ್ಟಮರ್ ನಿಂತಾರ. ಮೊದಲೇನಿದೆ ಪ್ರಾಡಕ್ಟ್ನ, ಓಕೆ ಇಲ್ಲಿ ಯಾವುದು ಬಾಕ್ಸ್ ಕಾಣ್ತಲ್ಲ, ಕ್ಲಿಯರ್ ಆಯಿತು. ಓಕೆ, ಇವು ಏನಿದೆ ಇವ್ರು ಎಲ್ಲರೂ ಕಳಿಸ್ಕ ಪ್ರಾಡಕ್ಟ್ ಆರ್ಡರ್ ಮಾಡಬೇಕಂತ ನಾನು ಇದ್ದೀನಿ. ಇವಾಗ ಪ್ರಾಡಕ್ಟು 7 ನಿಂತು ಬಿಡ್ರಿ ಸಪ್ಪು. ಓಕೆ, ಒಂದು 5 ಮಿನಿಟ್ ನಿಂತರೆ ಏನಾಗ್ತಿತ್ತಪ್ಪ. ಓಕೆ, ಓಹೋ ಏನಪ್ಪ ಇದು, ಓ ಮೈ ಗಾಡ್, 100 ರೂಪಾಯಿ ಜಾಸ್ತಿ ಕೊಟ್ಟರು ಒಯ್ತಾರಪ್ಪ, ಗೊತ್ತಿಲ್ಲ ನನಗೆ ಎದಕ್ಕೆ ಕೊಡಬೇಕು, 8 ಟೈನೇ ಜಾಸ್ತಿ ಕೊಟ್ಟೆ. ಇರಲಿ ತಡಿ, ಒಂದು ಸ್ವಲ್ಪ ಪ್ರಾಡಕ್ಟ್ ಆರ್ಡರ್ ಮಾಡ್ತೀನಿ. ಓಕೆ, ಇವಾಗ ನಮಗೆ ಇರೋವಂಥ 9,000 ರೂಪಾಯಿ ನಾವು ಪ್ರಾಡಕ್ಟ್ನ ಆರ್ಡರ್ ಮಾಡ್ತಾಯಿದ್ದೀವಿ. ಏನೆಲ್ಲ ಮಾಡಬೇಕಂತ ವಿಚಾರ ಮಾಡಬೇಕಂದ್ರೆ ಇದು ಒಂದು, ಇದು ಒಂದು, ಇದು ಒಂದು, ಇದು ಒಂದು, ಮತ್ತು ಇದು ಒಂದು, ಮತ್ತು ಇದು ಒಂದು, ಮತ್ತು ಬಾಟಲ್, ಮತ್ತು ಹಾಲು, ಮತ್ತು ಚಾಕ್ಲೇಟು, ಮತ್ತು ತತ್ತಿ ಕೂಡ ಇದೆ, ತತ್ತಿ, ಮತ್ತು ಒಂದು ಹಾಲು, ಮತ್ತು ಸಾಸು, ಚಾಕ್ಲೇಟು, ಬಾಸುಮತಿ ರೈಸು, ಸೋಡಾ, ಮತ್ತು ಜ್ಯೂಸು, ನೀರಿನ ಗ್ಲಾಸು, ಮತ್ತು ಪೆಪ್ಸಿ, ಆರೆಂಜ್, ಮತ್ತು ಐಸ್ಕ್ರೀಮ್, ಯಾವ ಐಸ್ಕ್ರೀಮ್, ಮತ್ತು ಕೊಕೊನಟ್, ಡೈರಿ ಮಿಲ್ಕ್. ಓಕೆ, ಈ ಎಲ್ಲ ಪ್ರಾಡಕ್ಟ್ನ ಆರ್ಡರ್ ಮಾಡಿದ್ದೀವಿ. ನೆಕ್ಸ್ಟ್ ನಾವು ಆರ್ಡರ್ ಮಾಡಬೇಕಾಗಿದ್ದು ಒಂದು ಕೌಂಟರ್. ಓಕೆ, ಕೌಂಟರ್ ಆದಮೇಲೆ ಒಂದು ದೊಡ್ಡದೊಂದು ಫ್ರಿಜ್ಜು, ಫ್ರಿಜ್ ಆದಮೇಲೆ ಮತ್ತೆ ನಮಗೆ ಸಿಗಬೇಕಾಗಿದ್ದು ಏನಪ್ಪ ಅಂದರೆ ಒಂದು, ಇದನ್ನು ನಾವು ಬೈ ಮಾಡೋಣ, ಎಷ್ಟು ನಾವು ಖರ್ಚು ಮಾಡಿದ್ವಿ ಅಂತ ಆಮೇಲೆ ತೋರಿಸ್ತೀನಿ. ಓಕೆ, ನೋಡಬೇಕಿದ್ ನೋಡಿಲ್ಲ. ಓಕೆ, ಈ ಮೊದಲು ಇಲ್ಲೇ ಪಾಲೆಕ್ ನಿಂತಾರ, ಬೇಸರ ಆಗುತ್ತೈತೆ ಅವ್ರಿಗೆ, ಮತ್ತು ಬಿಟ್ಟು ಹೋಗಬಾರ್ದು ಅಂತೇಳಿ ಇವ್ರಿಗೆ ಏನೈತಿ ನಾವು ಪಟ್ ಪಟ್ ಕೊಡಬೇಕು. ಅದು ಒಂದು ತ್ರಾಸ, ಯಾಕಂದರೆ ನಮಗೇನು ಕಾಲ್ ನೋವತ್ತು ಏನು ಹೊಟ್ಟೆ ನೋವತ್ತು ಅದು ಅವ್ರಿಗೆ ಮೇನ್ ಅಲ್ಲ, ಅವ್ರು ಇಲ್ಲಿಂದ ಹೋಗಬೇಕು ಅದು ಮೇನು, ಯಾಕಂದರೆ ಅವರು ಕಸ್ಟಮರ್ ಅಲ್ಲ. ಅದಕ್ಕೆ 38 32 ರೈಟ್ ಹೋಗ್ತಾ ಇರಬೇಕಪ್ಪ, ಅವರು ಪಟ್ಟಣ ಹೋಗ್ಬೇಕಂತ ಅವ್ರಿಗಿರತ್ತೆ, ನಾವು ಪಟ್ಟಣ ಕೊಡ್ಬೇಕಂತ ನಮಗೆ ಇರಬೇಕು. ಅದು ಇದ್ದರೆ ಪಟ್ಟಣ ಆಗತ್ತೆ, ಇರ್ಲಿಕ್ಕಂದ್ರೆ ನಮ್ಮ ಕಾಲು ನೋವತ್ತೆ, ಕೈ ನೋವತ್ತೆ, ಮುಖ ನೋವತ್ತೆ ಅಂದರೆ ಅದು ಎಕ್ಸ್ಟ್ರಾನಲ್ಲಿ ಮತ್ತು ವಿಚಾರಪ್ಪ ಅಪ್ಪ. ಓಕೆ, ಇದು ಆದಮೇಲೆ ನಮಗೆ ಲೈಸೆನ್ಸ್ ನಾವು ತೊಗೊತಾ ಇದ್ದೀವಿ ನೋಡಿ. ಲೈಸೆನ್ಸ್ ತೊಗೊದ್ಮೇಲೆ ನಮಗೆ ಹೊಸ ಪ್ರಾಡಕ್ಟ್ನು ನಮಗೆ ಬರುತ್ತೆ. ಆ ಹೊಸ ಪ್ರಾಡಕ್ಟ್ನು ನಾವು ಮತ್ತೆ ಫ್ರಿಜ್ ಮಾರ್ಕೆಟ್ ಫ್ರಿಜ್ನಲ್ಲಿ ಇಡೋಣ. ಓಕೆ, 900 ಕಟ್ಟಾಯಿತು. ಇವಾಗ ನೆಕ್ಸ್ಟ್ ಗ್ರೋತ್ನಲ್ಲಿ ಇರತ್ತಲ್ಲ ಅದು ಸೆಟ್ಟಿಂಗ್. ಓಕೆ, ಗ್ರೋತು 1,000 ರೂಪಾಯಿ ಕೊಟ್ಟು ನಾವು ಇವಾಗ ಏನು ತೊಗೊಂದೀವಿ ಅಂದರೆ ಹೋದ್ಮೇಲೆ ಗೊತ್ತಾಗತ್ತೆ ಏನು ತೊಗೊಂದೀವಿ ಅನ್ನೋದು. ಏನು ತೊಗೊಂದೀವಪ್ಪ, ಇವಾಗಲೇ ಓಪನ್ ಆಗತ್ತ. ಓಕೆ, ಏನು ನೋಡಿ. ಓಕೆ, ನಾನು ನಿಮಗೆ ನೋಡಿದೆ ಇದು ಕೌಂಟ್ರ್ ಎತ್ತಿ ಗ್ಯಾಸ್ ಇಲ್ಲಿ ಇಟ್ಬಿಡೋಣ. ಓಕೆ ಓಕೆ, ಓ ರಾತ್ರಿ ಆಗಬಿಡ್ತಲ್ಲ ನೋಡಿ, 3584 ಅದು ಕೆಂಪದು ಕಾಣ್ತಾ ಇದೆಯಲ್ಲ ಅದೇ ನಾವು ಖರ್ಚು ಮಾಡಿದ್ದು. ಇವಾಗ ನಮಗೆ 189 ಪ್ರಾಫಿಟ್ ಆಗಿದೆ. ಓಕೆ, ಟ್ಯಾಕ್ಸ್ 18 ರೂಪಾಯಿ 19 ರೂಪಾಯಿ ಅಂತ ಹೇಳ್ಬೋದಲ್ಲ. ಓಕೆ, ಇದನ್ನು ನಾವು ಪ್ರಾಡಕ್ಟ್ನ ಇಲ್ಲಿಗೆ ನಾವು ಇಡೋಣ, ಪ್ಲೇಸ್ ಮಾಡಿಬಿಟ್ರೆ ಓಕೆ ನಡೀತೈತಿ. ಇಷ್ಟು ಜಾಗ, ಓಕೆ ಇಷ್ಟು ನಡೀತೈತಿ. ಹಿಂದಕ್ಕೆ ತೊಗೊಂಡು ಹೋಗೋಣ ಚೌಕಾಸಾಗಿ, ವಜ್ಜೈತಿ ಕೊಂಡ್ರು ಭಾಳ. ಓಕೆ ಪ್ಲೇಸ್, ಓಕೆ ಈ ಪ್ರಾಡಕ್ಟ್ನ ಕೂಡ ನಾವು ಇದು ಇಲ್ಲೇ ನಡೀತೈತಿ, ಇಷ್ಟಾಗಿ ಹೋಗ ಹೋಗ ಬರುತ್ತೆ. ಓಕೆ, ನೆಕ್ಸ್ಟ್ ಏನಪ್ಪ ಅಂದರೆ ಪ್ರಾಡಕ್ಟು ನಮಗೆ ಬರ್ತಾ ಇದ್ದಾವೆ. ಓಕೆ, ಕಸ್ಟಮರ್ ಇಲ್ಲೇ ಉಂಟು ಮಾರೆ, ನಾವು ಕಸ್ಟಮರಿಗೆ ಮೊದಲು ಕಳಿಸೋಣ ಇಲ್ಲಿಂದ. ಓಕೆ, 33 ಓಕೆ, 27 ಓಕೆ, ಇದು ಒಂದು ಮತ್ತೆ ತೊಗೋಬೇಕು. 34 ಆಯಿತು, 5 ರೂಪಾಯಿ ಹೊರಗೆ ಕೊಡಬೇಕು, 5 ಮತ್ತು 56 ಪೈಸೆ. ಓಕೆ ರೈಟ್, ಹೋಗ್ತಾ ಇರಬೇಕು ಅಂದ್ರೆ ಹಂಗಿಲ್ಲ. ಓಕೆ, ನಾನು ಮತ್ತೆ ಫ್ರಿಜ್ ಗ್ರಿಜ್ ಎಲ್ಲ ಆರ್ಡ್ರ್ ಮಾಡಿದ್ದೀನಿ, ಟೈಮ್ ಆಗತ್ತೆ, ಏನು ಮಾಡೋಕ್ಕೆ ಬರಲ್ಲ. ಓಕೆ, ಇದು ಆದಮೇಲೆ ನಮಗೆ ಬೇಕಾಗಿದ್ದು ಲೈಸೆನ್ಸ್ ಎಲ್ಲಿದೆ ಅಂದರೆ, ಓಕೆ ಲೈಸೆನ್ಸನ್ನು ತೊಗೊಂಡಿವಿ, ನಮಗೆ ಹೊಸ ಪ್ರಾಡಕ್ಟ್ ಇಲ್ಲೇ ಉಂಟು ಮಾರೆ ನೋಡಿ. ಇಲ್ಲೇ ನಾವು ಡೈರಿ ಮಿಲ್ಕ್ ಲಾಸ್ಟ್ ಐಸ್ಕ್ರೀಮ್ ಮತ್ತು ಡೈರಿ ಮಿಲ್ಕ್ ಲಾಸ್ಟ್ ಮಾಡಿದ್ವಿ. ಇವಾಗ ಏನಿದೆ ಇದನ್ನು ಕೂಡ, ಇದನ್ನು ಕೂಡ, ಮತ್ತು ಇದನ್ನು ಕೂಡ, ಮತ್ತು ಇದನ್ನು ಕೂಡ, ಮತ್ತು ಇದನ್ನು ಕೂಡ, ಮತ್ತು ಇದನ್ನು ಕೂಡ ನಾವು ಆರ್ಡ್ರ್ ಹಾಕ್ತಾ ಇದ್ದೀವಿ. ಬನ್ನಿ, ಇನ್ನೊಂದು ಲೈಸೆನ್ಸ್ನ ನಾವು ತೊಗೊತಾ ಇದ್ದೀವಿ. ಓಕೆ, ಲೈಸೆನ್ಸ್ ಪ್ರಾಡಕ್ಟ್ ಲೈಸೆನ್ಸ್. ಓಕೆ, ಇದು ಪ್ರಾಡಕ್ಟ್ ಲೈಸೆನ್ಸ್, ನಾವು ಗ್ರೋತ್ ಲೈಸೆನ್ಸ್ ಇಲ್ಲಿ ಆಮೇಲೆ ತೊಗೊಳೋಣ ಅಂತ. ಮೊದಲು ಏನೇ ಪ್ರಾಡಕ್ಟ್ ಲೈಸೆನ್ಸನ್ನು ತೊಗೊಂಡು ಹೊಸ ಹೊಸ ಐಟಮ್ನ ಹಾಕಿ ಕಸ್ಟಮರ್ಗೆ ನಾವು ಎಲ್ಲ ಒಂದು ಎಲ್ಲ ನಮಗೆ ಅಂಗಡಿಯಲ್ಲಿ ಸಿಗತ್ತಂತ ಒಂದು ಅವರಿಗೆ ಒಂದು ತಿಳಿಸೋಣ. ಓಕೆ ಬನ್ನಿ, ಅಂದರೆ ಇಂದು ಒಂದು ನಾವು ಪ್ರಾಡಕ್ಟ್ನ ಖರೀದಿ ಮಾಡೋಣ. ಹೊಸ ಪ್ರಾಡಕ್ಟ್ ನಮಗೆ ಇಲ್ಲೇ ಬಂದು ರೀ. ಓಕೆ ನೋಡಿ, ಆಗಲಿ ಇವು ಇದ್ದಿಲ್ಲ, ಇವು ಇಲ್ಲಿ ಮಟ್ಟ ನಾವು ಆರ್ಡರ್ ಮಾಡಿದ್ವಿ, ಇದು ಇನ್ನೊಮ್ಮೆ ಕೊಟ್ಬಿಡೋಣ. ಓಕೆ, ಇಲ್ಲಿಂದ ಮತ್ತೆ. ಓಕೆ ನೋಡಿ, ತತ್ತಿ ಬಂತು, ಮತ್ತು ಇಲ್ಲಿ ಜ್ಯೂಸು, ಐಸ್ಕ್ರೀಮು. ಓಕೆ, ಮತ್ತು ನಾವು ಈಗ ಪ್ರಾಡಕ್ಟ್ನ ಆರ್ಡ್ರ್ ಮಾಡಿದ್ವಿ, ಏನು ಸಣ್ಣಾಗಿ ಪ್ರಾಡಕ್ಟ್ನ ಆರ್ಡರ್ ಮಾಡ್ತಾಯಿದ್ದೀವಿ. ಓಕೆ, ಗ್ರೋತ್ ಇನ್ನೊಮ್ಮೆ ತೊಗೊಳೋಣ, ಫ್ರಿಜ್ ಅಂದು ಕೊಟ್ಟಿದ್ವಿ ಮತ್ತು ಅದನ್ನು ಕೊಟ್ಟಿದ್ವಿ, ಗ್ರೋತ್ ಇನ್ನೊಂದು ತೊಗೊಳೋಣ. ಮತ್ತು ಎಕ್ಸ್ಟರ್ನಲಿ ಗ್ರೋತ್ ಅಂದರೆ ಭಾಳ ಆಗಬಿಡುತ್ತೆ, ಗ್ರೋತ್ ಅಂದರೆ ಮತ್ತು ಜಾಗ ಸಿಗತ್ತೆ, ಅದು ಬೇಡ. ಇವಾಗ ನಮಗೆ ಬೇಕಾಗಿದ್ದು ಏನಪ್ಪ ಅಂದರೆ ಇನ್ನು ಇವೇ ಬೇಕಾಗಿದ್ದು. ಇವಾಗ ನಾವು ಇದೊಂದು ಮತ್ತು ಇದು ಒಂದು ಆರ್ಡ್ರ್ ಮಾಡೋಣ. ಓಕೆ, ಟೈಮ್ ಆಗತ್ತೆಲ್ಲ ಬರಬೇಕಂದ್ರೆ. ಓಕೆ, ಇದು ಆದ ಮೇಲೆ ನಾವು ಸಣ್ಣಗೆ ಏನಾದರೂ ಒಂದು ವಿಚಾರ ಮಾಡಲೇಬೇಕಲ್ಲ.
ಅದಕ್ಕೆ ಇವು ಮತ್ತು ಇವು ಮತ್ತು ಇವು ಇವು ಆರ್ಡ್ರ್ ಹಾಕಿ ತರಿಸ್ಕೊಡೋಣ. ಓಕೆ, ಅಡ್ವರ್ಟೈಸ್ಮೆಂಟ್ ಅಂತ ನೋಡಿ, ನಿಮಗೆ ಭಾಳ ಅಡ್ವರ್ಟೈಸ್ಮೆಂಟು ಭಾಳ ಕಾಡ್ಸತ್ತಂದರೆ ನೆಟ್ ಬಂದ್ ಮಾಡಿ, ಆವಾಗೇನಿದೆ ನಿಮಗೆ ಅಡ್ವರ್ಟೈಸ್ಮೆಂಟ್ ಕಾಡ್ಸೋದಿಲ್ಲ. ಓಕೆ, ಓ ಮೈ ಗಾಡ್, ಕಸ್ಟಮರ್ ಮೇನ 27 90. ಓಕೆ, 98 ರೈಟ್. ಓ ಮೈ ಗಾಡ್, ಎಷ್ಟು ಮನಿ ಅಂತಾರಪ್ಪ, 5 ಮತ್ತು. ಓಕೆ ರೈಟ್, ಹೋಗ್ತಾ ಇರ್ಬೇಕಪ್ಪ ಕಸ್ಟಮರ್ ಮೇನು. ಓಕೆ, 16, ಏ ಅಮ್ಮ 16 69 ರೈಟ್. ಚಕ ಚಕ್ ಬಿಲ್ಲಿಂಗ್ ಏನಿದ್ರು ಪಟಾಪಟ್ ಚಕ್ ಚಕ್. ಓಕೆ ರೈಟ್, ಹೋಗ್ತಾ ಇರ್ಬೇಕಪ್ಪ. ಹೊಸ ಪ್ರಾಡಕ್ಟ್ನು ಕೂಡ ನಾನು ಆರ್ಡ್ರ್ ಮಾಡಿದ್ದೀವಿ, ಬರಲಿ ಹೊಸ ಪ್ರಾಡಕ್ಟು, ಕಾಯ್ತೋ ಕಾಯೋಣ. 52 ಓಕೆ ಗಾಯ್ಸ್, ಇವಾಗ ಏನಪ್ಪ ಅಂದರೆ ನೋಡಿ, ಇವಾಗ ಪ್ರಾಡಕ್ಟು ಇಷ್ಟೊಂದು ಪ್ರಾಡಕ್ಟ್ ಬರ್ತಾ ಇದ್ದಾವೆ, ಇನ್ನೂ ಬರ್ತಾ ಇದೆ ನೋಡಿ, 7 ಸೆಕೆಂಡು 6 ಸೆಕೆಂಡು ಆಗ್ತಾ ಇದೆ. ಆದರೂ ಕೂಡ ಇಲ್ಲೇ ಒಂದು ಫ್ರಿಜ್ಜು ಮತ್ತು ಇಲ್ಲಿ ಕೌಂಟ್ರ್ ಬಂದಿದೆ. ಬನ್ನಗಾದರೆ ಒಳಗಡೆ ಎಲ್ಲಾನು ಮತ್ತೆ ಐಟಮ್ನ ಇಷ್ಟೊಂದು ಐಟಮ್ ಹೊಂಟಿದ್ದೀವಿ ನೋಡಿದ ಹೆಂಗು ಸೆಟ್ ಮಾಡಿದ್ದೀವಿ, ಎಲ್ಲ ಭಾರ್ಜೇರಿ ಮತ್ತು ಫ್ರಿಜ್ ಒಳಗಡೆನೂ ಸೆಟ್ ಮಾಡಿದ್ದೀವಿ. ಇನ್ನೂ ಪ್ರಾಡಕ್ಟ್ ಬಂದೇ ಬರ್ತಾವೆ ಬಂದೇ ಬರ್ತಾವೆ ಬಂದೇ ಬರ್ತಾವೆ. ಇವಾಗ ಏನಿದೆ ಎಲ್ಲನೂ ನಾವು ತೊಗೊಂಡೋಗಿ ಒಳಗಡೆ ಇಡೋಣ, ಬನ್ನಿ ಪ್ಲೇಸಿಗೆ ಇಡೋಣ. ಓಕೆ, ಇದನ್ನು ಕೌಂಟ್ರ್ ತೊಗೊಂಡೋಗಿ ನಾವು ಕರೆಕ್ಟ್ ಜಾಗದಲ್ಲಿ ಬರೋಬ್ಬರ ತಿರುಗಿಸಿ ಇಟ್ಬಿಡೋಣ. ಓಕೆ, ಈ ಥರ ನಾವು ಇಡಬೇಕು. ಓಕೆ ರೈಟ್, ಪ್ಲಸ್ ವಾ ವಾ ವಾ, ಇದು ಅಪ್ಪ ಅಂಗಡಿ ಕಲರೇ ಚೇಂಜ್ ಆಗ್ಬಿಡುತ್ತೆ. ಓಕೆ, ಇದು ಫ್ರಿಜ್ಜು ಕೂಡ ಹೊತ್ಕೊಂಡು ಹೋಗೋಣ. ಸೊ ಬನ್ನಿ, ಈಗ ಎಲ್ಲಿಡಬೇಕಂದ್ರೆ ಫ್ರಿಜ್ಜು ಎಲ್ಲ ಒಂದೇ ತಾಗಿರ್ಬೇಕಲ್ಲ. ಓಕೆ, ರಿಟರ್ನ್ ತಿರುಗಿಸಿ ಕ್ಯಾಸ ಬರೋಬ್ಬರ ಜಾಗದಲ್ಲಿ ನಾವು ಈಗ ಇಡ್ತಾ ಇದ್ದೀವಿ. ಓ ಮೈ ಗಾಡ್, ಫ್ಲಾಶ್. ಓಕೆ, ಮೂರು ಫ್ರಿಜ್ಜು, ಒಂದು ಸಣ್ಣದು. ಓಕೆ, ಮೂರು ದೊಡ್ಡ ಕೌಂಟರ್ಸ್, ಮತ್ತು ಇವಾಗ ಪ್ರಾಡಕ್ಟ್ನ ಹಾಕಿ. ಓಕೆ, ಟಿಶ್ಯೂ ಪೇಪರ್ ಇಲ್ಲಿ ನಮ್ಮ ಕೈಯಲ್ಲಿ ಉಂಟು ಮಾರಯ್ಯ. ಓಕೆ, ಇಲ್ಲಿ ಹೊಸ ಕೌಂಟ್ರ್ ಒಳಗಡೆ ನಾವು. ಓಕೆ, ಒಂದು ಕುಂದ್ರತ್ತ, ಓಹೋ ಹೋ ಹೋ, ಒಂದು ಇದ್ರಾಗ ಒಂದು ಕುಂದ್ರತ್ತ, ಏ ಹಿಂಗಾತಪ್ಪ ಅಂದರೆ ಹೆಂಗಿದು ಒಂದು ಪ್ರಾಡಕ್ಟು ಒಂದು ಕೊಂಡ್ರನಾಗಂದ್ರೆ ಹೆಂಗಪ್ಪ ಅಂತೀನಿ ನಾನು. ನೋಡ್ರಿ ಇವಾಗ ಏನಿದೆ, ಇದು ಹೊಸ ಐಟಮ್ ರೀ, ಹಾಂ ಹೊಸ ಐಟಮ್. ಪ್ರೈಸ್ ನೋಡ್ರಿ ಎಷ್ಟಿರತ್ತೆ, 15 41 ಇದೆ. ಓಕೆ, ಇಲ್ಲೇ ನಮಗೆ 0 ಪ್ರಾಫಿಟ್ ಸಿಗ್ತಾ ಇದೆ. ಇವಾಗ ನಾವು ಮಾರ್ಕೆಟ್ ಪ್ರೈಸ್ನಲ್ಲಿ ಇಡ್ತಾ ಇದ್ದೀವಿ. ಓಕೆ, ಎಷ್ಟಿದೆ, 15 41 ಇಟ್ಟರೆ ನಮಗೆ ಎಷ್ಟು ಪ್ರಾಫಿಟ್ಟು, ಸಾರಿ ನಾವು ಏನೇನು ಹಚ್ಚಿರ್ತೇವೆ, 15 ಮತ್ತು ಸಾರಿ 41 ಇಟ್ಟರೆ ನಮಗೆ ಎಷ್ಟು ಫಾಯ್ದಪ್ಪ, 3 ರೂಪಾಯಿ ಒಳಗಡೆ ನಮಗೆ ಪ್ರಾಫಿಟ್ ಆಗ್ತಾಯಿದೆ. ಓಕೆ, ಇದೇ ಥರ ನಾವು ಎಲ್ಲನೂ ಸೆಟ್ ಮಾಡಿ ಕ್ಯಾಸ ಈ ಗೇಮನ್ನು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಮತ್ತು ಎಲ್ಲನೂ ಈ ಕೌಂಟ್ರ್ ಗಿಂಟ್ರ್ ನಾವು ಹಿಂಗೆ ಮಾಡಿ ಮಾಡಿ ಇವಾಗ ಕುಡಿಸಿ ಎಲ್ಲನೂ ದೊಡ್ಡ ಮಾಡ್ತಾ ಇದ್ದೀನಿ. ಓಕೆ, ಇದರಲ್ಲಿ ಒಂದು ಯಾವುದೋ ಮತ್ತು ಹೊಸ ಪ್ರಾಡಕ್ಟು ನೋಡಬೇಕು, ಆಮೇಲೆ ಏನಿದೆ ಚೆಕ್ ಮಾಡೋಣ ಅಂತ ಇನ್ನೊಮ್ಮೆ. ಈಗ ಮತ್ತೆ ಯಾವುದೋ ಹೊಸ ಪ್ರಾಡಕ್ಟು. ಓಕೆ, ಮತ್ತು ಅದೇ ಟಿಶ್ಯೂ ಪೇಪರು, ಒಂದು ಕೊಂಡ್ರೆ ಒಂದಕ್ಕೊಂದು ಹತ್ತಂದ್ರೆ ಭಾಳ ಡೇಂಜರಪ್ಪ ಇದು. ಓಕೆ, ಒಂದು ಪೂರ ಕೊಂಡ್ರೆ ಒಂದು ಎರಡು ಬಾಕ್ಸು ತುಂಬೋತಲ್ಲೋ ಮರೆ ಇದು ಇರಲಿ, ಫಾಯ್ದೂ ಹಂಗೆ 2-3 ರೂಪಾಯಿ ಇದೆ. ಓಕೆ, ಇದು ಡೈರಿ ಮಿಲ್ಕ್ ಮುಂದೆ ಇರಲಿ. ಓ ಮೈ ಗಾಡ್, ಓಹೋಹೋ, ಒಂದು ಕೊಂಡ್ರೆ ಒಂದು ತುಂಬತಪ್ಪ ಇದು, ಭಾರಿ ಆಯ್ತು ಬಿಡಪ್ಪ ಇದು. ಓಕೆ, ಇದನ್ನು ನಾವು ಮತ್ತೆ ಹೋಗಿ ಇಲ್ಲಿ ಹಾಕ್ಯಾಸ. ನೆಕ್ಸ್ಟ್ ಇದನ್ನು ತೊಗೊಂಡೋಗೋಣ. ಮತ್ತು ಹಾಲಾಯಿದು, ಫ್ರಿಜ್ಜೇ ಇರಬೇಕು ಇದಕ್ಕೆ, ಫ್ರಿಜ್ಜು ಹೊಸ ಫ್ರಿಜ್ನಲ್ಲಿ. ಓಹ್ ಸಾರಿ, ಹಾಲಲ್ಲ ಇದು, ಸಕ್ಕರೆ ಇರ್ಬೋದು ಬಹುಶಃ. ಇಲ್ಲಿ ಮುಂದೆ ಇಟ್ಬಿಡ್ತೀನಿ. ಓಕೆ, ಹಾಂ ನೋಡಿ, ಇದು ಬಣ್ಣ, ಇದು ಬಣ್ಣ ಕಲರ್ ಅಂತೀವಲ್ಲ ಆ ಥರ. ಓಕೆ, ಈ ಥರ ನಾವು ಪ್ರಾಡಕ್ಟ್ನ ಓಕೆ ಮಾಡ್ತಿದ್ವಿ. ಓಕೆ, ಸೇಲ್ ಮಾಡೋದು ಇದು ಒಂದು ಅಗ್ರಿದೆ ಅಮೇಜಿಂಗ್ ನಮ್ಮದು. ಓಕೆ, ಇದನ್ನು ನಾವು ಸೋಡಾ ಹಾಕ್ತಾಯಿದ್ದೀವಿ. ನೆಕ್ಸ್ಟ್ ಇನ್ನೊಂದು ಇಲ್ಲಿ ಹಾಕೋಣ. ಓಕೆ, ಇದು ನಾವೆಲ್ಲ ಸೆಟ್ ಮಾಡಿದ್ದೀವಿ ಆಗಲೇ, ಇವೆಲ್ಲ ನಮ್ಮ ಮೊದಲಿಂದ. ಇವು ಹೊಸ ಬಂದಿದ್ದು ಪ್ರಾಡಕ್ಟ್ ನಾವು ತೊಗೋಬೇಕು. ಓಕೆ, ಇದು ನಾನು ಬಹುಶಃ ಹೊಸ ಪ್ರಾಡಕ್ಟ್ ಇರ್ಬೋದು ನೋಡಿದು, ಇಲ್ಲಂತೂ ತುಂಬೈತಿ, ಇಲ್ಲೂ ಸ್ವಲ್ಪ ಖಾಲಿ ಐತಿ. ಇದು ಹೊಸ ಪ್ರಾಡಕ್ಟ್ ಇದು, ಇದಕ್ಕೆ ಪ್ರೈಸ್ ನಾವು ಸೆಟ್ ಮಾಡಿರಲ್ಲ, ಅದನ್ನು ನಾವು ಸೆಟ್ ಮಾಡೋಣ. ಒಂದು ಸಲ ಸೆಟ್ ಮಾಡಿದರೆ ಮುಗಿದೋತು, ನೀವು ಮತ್ತೆ ಬೇರೆ ಕೌಂಟ್ರ್ನಲ್ಲಿ ಇಟ್ಟರು ಅದೇ ಪ್ರೈಸ್ ಇರುತ್ತೆ. ಓಕೆ, ಒಂದೇ ಪ್ರೈಸ್ ನಮ್ಮದೇನಿದ್ರು. ಓಕೆ, ಇದನ್ನು ಪ್ರೈಸ್ ಸೆಟ್ ಮಾಡಬೇಕು, ಇಲ್ಲೇ ಜಾಗ ತುಂಬಿತು. ನೆಕ್ಸ್ಟ್ ನಾವು ಇಲ್ಲೇ ಇಡೋಣ. ಓಕೆ, ಇದನ್ನು ಮತ್ತೆ ಪ್ರೈಸ್ ಸೆಟ್ ಮಾಡೋಣಂತೆ. ಓಕೆ, ಈ ಬಾಕ್ಸ್ ಇಲ್ಲಿ ಹೋಗಿದ್ದೀನಿ, ಮತ್ತು ಇದು ಪ್ರೈಸ್ ಸೆಟ್ ಮಾಡೋಣ. ಓಕೆ, ಮಾರ್ಕೆಟ್ ಪ್ರೈಸ್ ಎಷ್ಟಿದೆ, 2.13 ಪೈಸ ಇದೆ. ನಮಗೆ ಇಲ್ಲಿ ಪ್ರಾಫಿಟ್ ಸಿಗ್ತಾ ಇಲ್ಲ, ಇವಾಗ ನಾವು ಇದು ಚೇಂಜ್ ಮಾಡಿದರೆ ನಮಗೆ ಪ್ರಾಫಿಟು ಸಿಗತ್ತೆ. ಓಕೆ ನೋಡಿ, 82 ರೂಪಾಯಿ ಅಂದರೆ 1 ರೂಪಾಯಿ ಮೇಗ. ಇದು ಹಿಂಗಾರಿದು ದಂಧೆನ ಹಿಂಗಿದು, ಕಿರಾಣಿ ಆಗಲಿ ಮತ್ತು ಯಾವುದೇ ನಮಗೆ ಬೇಕಾಗಿದ್ದು ವಸ್ತು ಏನಿರುತ್ತೆ ಇಂಪಾರ್ಟೆಂಟ್ ಇರುತ್ತಲ್ಲ, ಅದು ಏನಿದೆ
ಮಾರ್ಜಿನ್ ಕಮ್ಮಿನೇ ಇರುತ್ತೆ. ಓಕೆ, 7 ಮತ್ತು 33 ಮಾರ್ಕೆಟ್ ಪ್ರೈಸು ಇಲ್ಲೇ ನಮಗೆ ಸಿಗ್ತಾ ಇರೋಂಥ ಒಂದು 3 ರೂಪಾಯಿ ಒಳಗಡೆ. ಓಕೆ, ಇದನ್ನು ಸೆಟ್ ಮಾಡಿದ್ವಿ, ಮತ್ತು ಇದನ್ನು ಸೆಟ್ ಮಾಡಿದ್ವಿ. ಮ್ಯಾಗಿಂದು ಏನಪ್ಪ ಇದು ಹೊಸ ಇದಲ್ಲ, ಹಾಂ ಇದು ಸೆಟ್ ಮಾಡಿದ್ವಿ. ಓಕೆ, ಮತ್ತು ಇಲ್ಲಿ ಯಾವುದು ಹೊಸದು ನನಗೆ ಅನಿಸ್ತಾ ಇಲ್ಲ. ಓಕೆ, ಎಲ್ಲ ಪ್ರಾಡಕ್ಟ್ ನನಗೆ ಗೊತ್ತಿದ್ದಾವೆ ಏನೇನು ಅದಾವೆ ಏನೇನಿಲ್ಲ ಅಂತೇಳಿ. ಇದನ್ನು ನಾವು ಹಾಕಿ ಮತ್ತೆ ಹೊಸ ಪ್ರಾಡಕ್ಟ್ ಯಾವುದಾದ್ರು, ಇದೂ ಹೊಸ ಪ್ರಾಡಕ್ಟೇ. ಓಕೆ, ಇಲ್ಲೆಲ್ಲ ತುಂಬಿದೆ, ಇಲ್ಲಿ ಒಟ್ಟಣ. ಓಕೆ, ಇದು ಪ್ಲಸ್ ಮಾರ್ ಕ್ಯಾಸ್, ಇದು ಇಲ್ಲಿ ಹೋಗಿದ್ದು ಇದು ಸಿ. ಓಕೆ, ಇಲ್ಲೇ ನಮಗೆ ಪ್ರಾಫಿಟ್ ಇಲ್ಲ, ಇದನ್ನು ನಾವು ಚೇಂಜ್ ಮಾಡಿದರೆ ಇಲ್ಲಿ ನಮಗೆ ಪ್ರಾಫಿಟ್ ಸಿಗತ್ತೆ ನೋಡಿ, 4 ರೂಪಾಯಿ ಒಳಗಡೆ. ಓಕೆ, ಇದು ನಮಗೆ ಪ್ರಾಫಿಟು. ಹಿಂಗೆ ಮಾಡಿ ಮಾಡಿ 10,000 ಮಾಡಿದೆ, 10,000 ಮಾಡ್ತಾ ಮಾಡ್ತಾ ಈಗ ಎಲ್ಲನೂ ಖರೀದಿ ಮಾಡಿನಲ್ಲ. ಏನಪ್ಪ ಇದು ಐಸಾ, ಫ್ರಿಜ್ನಲ್ಲಿ ಇಟ್ಟಿರೋ ಗೊತ್ತಾ, ಇದರಲ್ಲಿ ಏನು ಕುಂದ್ರತನ ಇನ್ನಾದರೂ ಗೊತ್ತಾಗ್ತಾ ಇಲ್ಲ. ಆದರೂ ಕೂಡ ನೋಡೋಣ, ಬಂದು ಬರ್ತಾ ಬರ್ತಾ ಏನಾದರೂ ಗೊತ್ತಾಗುತ್ತೋ ಇಲ್ಲ ಅಂತ ಗೊತ್ತಾ. ಓಹೋ, ಏನಪ್ಪ ಇದು, ಒಂದೊಂದು ಇದಾಗ 3 ಕೊಂಡ್ರ ಪೂರ ಫ್ರಿಜ್ಜ ಹುಡ್ಕೊಂಡು ಹೋಗುತ್ತೇನೆ ಇದು. ಯಹಪ್ಪು, ಇದನ್ನು ಇಲ್ಲಿ ಹೋಗಿದ್ದು ಇದು ಫ್ರೈ ಸೆಟ್ ಮಾಡ್ಬೇಕಂತಕ್ಕಂದರೆ ಹೊಸದ ಐಟಮು 10 ರೂಪಾಯಿ ಇದೆಯಾ, ದೊಡ್ಡದೈತಿ, ಪ್ರಾಫಿಟ್ನೂ ದೊಡ್ಡದಿರತ್ತೆ. 4 ರೂಪಾಯಿ. ಓಕೆ, 3 ಕೊಂಡ್ರು, 4 ಕೊಂಡ್ರು ಕುಂದೈತೆ ಅಂದ್ರೆ ಅದು ಮತ್ತೆ ಪ್ರಾಫಿಟ್ ಇದೇ ಇರತ್ತೆ. ಓಕೆ, ಇದೂ ಹೊಸದೈತಿ, ಇದು ಇಲ್ಲಿ ಹಚ್ಚೋಣ. ಓಕೆ ಓಕೆ, ಇದು ಎಷ್ಟು ಹಾಕ್ಕೊಂಡ್ರು ತೊಗೊಂತು, ಇದಕ್ಕೆ ಪ್ರೈಸ್ ನಿಮ್ಗೆ ಸೆಟ್ ಮಾಡೋಣ ಅಂತೆ. ಪ್ರೈಸ್ ಮೊದಲು ಸೆಟ್ ಮಾಡೋಣ, ಮತ್ತು ಹೊಸ ಪ್ರಾಡಕ್ಟ್ ಅಲ್ಲ ಕಂಪ್ನಿ ನೋಡುತ್ತೆ. ಅದಕ್ಕಂದರೆ ಒಂದು 2 ಜಗ್ ಪ್ರಾಡಕ್ಟ್ ರೀ, ಅಪ್ಪ ಎಷ್ಟು ಪ್ರಾಫಿಟ್ ಇದೆ, 2 ರೂಪಾಯಿ 3 ರೂಪಾಯಿ ಅಷ್ಟೇ ನೋಡೋದು. ಕಿರಾಣಿ ದಂಧೆ ಆಗಲಿ, ಯಾವುದೇ ಒಟ್ಟು ವಸ್ತು ಆಗಲಿ, ಇಷ್ಟೇ ನಮಗೆ ಪ್ರಾಫಿಟ್ ಸಿಗೋದು. ಓಕೆ, ಓ ಮೈ ಗಾಡ್, ಇದು ತುಂಬಿತು. ಇವೆಲ್ಲ ಸೋಡಾ ಗಿಡ ಏನಿದೆ ನಾವೆಲ್ಲ ಆಲ್ರೆಡಿ ಮಾಡಿದ್ದೀವಿ. ಹೊಸ ಐಟಮ್ ಬಂದಿದ್ದು ಏನೋ ಅಷ್ಟೇ ನನಗೆ ಗೊತ್ತಾಗುತ್ತೆ ಯಾವುದು ಹೊಸ ಬಂದಿದೆ ಅಂತಂತೇಳಿ. ಅದನ್ನು ನಾವು ಇಡೋದು, ಇದು ನೋಡಿ ತತ್ತಿ ಇರ್ಬೋದು, ಇದು ನನಗೆ ಸಮಟ ಇಲ್ಲೇ ಕುಂದತ್ತಿದು. ಓಹೋ, ಎಲ್ಲ ಕುಂತಲ್ಲ, ಇದು ಇಲ್ಲಿ ಹೋಗಿ ತಿಂತಾಳೆ ಮೊದಲ. ಏಯ್, ಇದು ಇಲ್ಲಿ ಹೋಗಿದ್ದು ನಾನು ಇದನ್ನು ಪ್ರೈಸ್ ಸೆಟ್ ಮಾಡಬೇಕಲ್ಲ, 12 ರೂಪಾಯಿ ಇತ್ತಪ್ಪ, 12 ಮತ್ತು 25 ಸೆಟ್ ಮಾಡಿ. ಓಕೆ, ಇದನ್ನು ನಾವು ತೋದು ಮತ್ತು ಹೊರಗಡೆ ಹೋಗಿ ಇದು ಹೋಗಿದ್ದು ಬರೋಣ. ಪ್ರಾಡಕ್ಟ್ ಹಾಗೆ ಬಂದೇ ಬರ್ತಾವೆ, ಬಂದೇ ಬರ್ತಾವೆ, ಬರ್ದೇ ಬರ್ತಾವೆ. ಅಂಗಡಿ ಯಾವಾಗ ಓಪನ್ ಮಾಡಲೇ ನಾನು. ಇದು ನೋಡಿರಿ, ಗ್ಲಾಸ್ ಒರೆಸೋದು. ಓಕೆ, ಗ್ಲಾಸ್ ಒರೆಸೋದು ನೋಡಿದು, ಇದು ಇಲ್ಲಿ ಹೋಗಿದ್ದು ಮತ್ತು ಪ್ರೈಸ್ ಸೆಟ್ ಮಾಡೋಣ, 3 ರೂಪಾಯಿ. ಅಲ್ಲೆಲ್ಲ ಡಾಲರ್, ನಾವು ಹಾಗೆ ಸುಮ್ಮನೆ ನಮ್ಮ ಇಂಡಿಯನ್ ಕರೆನ್ಸಿ ಮೇಲೆ ಹೇಳ್ತಾ ಇದ್ದೀನಿ, ಅಲ್ಲೆಲ್ಲ ಡಾಲರ್. ಏನಪ್ಪ ಇದು, ಓಹ್ ಫ್ರಿಜ್ ಬಂತು ಮಾರೇ, ಏಯ್ ಸಾರಿ, ಕೌಂಟರ್ ಬಂತು ಮಾರೇಯಾ, ತಡಿ ಎಲ್ಲಿ ಇಡಬೇಕಪ್ಪ. ಇವಾಗ ನಾವು ಇಡಬೇಕಾಗಿದ್ದ ಜಾಗ ಇದೂ ಇರ್ಬೋದಲ್ಲ, ಇಲ್ಲಿನೂ ಕುಂದ್ರತ್ತೆ ಆರಾಮ್ ಸರಿ, ಅದಕ್ಕೆ ನಾವು ಇದು ಮಾಡಬೇಕಂತ. ಓಕೆ, ಇಲ್ಲೊಂದು ಕೌಂಟರ್, ಇಲ್ಲಿ ಹಿಂಗೆ ಕುಂತು ಬಿಡತ್ತಾ, ಹಿಂಗೆ 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 ಕುಂದ್ರತ್ತ, ಇಲ್ಲ ಹಿಂಗೆ ಕುಂದ್ರತ್ತೆ, ಹಿಂಗೆ ಕುಂದ್ರಿಸಿದರೆ. ಓಕೆ, ಹಿಂಗೆ ಕುಂದ್ರಿಸಿದ್ರೆ ಚಲೋ ಅನಿಸುತ್ತೆ ನನಗೆ. ಅಲ್ಲಿ ಮತ್ತೆ ಒಂದು ಸಣ್ಣ ಫ್ರಿಜ್ ಕುಂದ್ರೆ ಕುಂದ್ರಬೋದು. ಓಕೆ, ಇದು ಇಲ್ಲೇ ಇರಲಿ, ಮತ್ತು ಹೊಸ ಪ್ರಾಡಕ್ಟ್ನ ನಾವು ಏನಾದರೂ ಬಂದಿದೆ ಅಂತ ನೋಡ್ತಾ ಇದ್ದೀವಿ, ಇದು ಹಳೆ ಪ್ರಾಡಕ್ಟೇ. ಓಕೆ, ಇದನ್ನು ನಾವು ಪ್ಲಸ್ ಓಕೆ ಮಾಡ್ತಾ ಇದ್ದೀವಿ, ಇಡ್ತಾ ಇದ್ದೀವಿ ಎಲ್ಲ ಪ್ರಾಡಕ್ಟ್ ಇಟ್ಕ್ಯಾಸ್. ಆಮೇಲೆ ಅಂಗಡಿ ಓಪನ್ ಮಾಡೋಣ, ಒಂದು 2 ಜಗ್ ಕಸ್ಟಮರ್ ಬಂದೇ ಬರ್ತವೆ. ಇದು ನಮಗೆ ಅನಿಸ್ತಾ ಇದೆ ಹೊಸ ಪ್ರಾಡಕ್ಟು. ಓಕೆ, ಇದು ಶಾಂಪು, ಶಾಂಪು ಹಚ್ಚಿ ಮಾರಿ ತೊಳ್ಕೊಳ್ಳಿ. ಓಕೆ, ಇದನ್ನು ನಾವು ಪ್ರೈಸನ್ನ ಪಿಕ್ ಮಾಡಿ ಇದು 10 ರೂಪಾಯಿ ಮಾಡಿದರೆ 4 ಪೈಸೆ ಏನು ಹಿಂದಿ ಮುಂದೆ ಏನೋ ನಡೀತೈತಿ, ಅಷ್ಟೇನು ಆಗಲ್ಲ, 6 ಮತ್ತು 10 ಪೈಸೆ. ಓಕೆ, ಹಂಗೇನಾದ ಗಿರಾಕಿ ನಮಗೆ ತಕ್ರಾರು ಮಾಡ್ತಾ ನನಗೆ ಗೊತ್ತಾಗತ್ತೆ, ಅವಾಗ ಏನಿದೆ ಪ್ರೈಸ್ ಮಾರ್ಕೆಟ್ ಪ್ರೈಸ್ ಮೇಲೆ ಇಟ್ಬಿಡ್ತೀವಿ. ಅದಕ್ಕಂದರೆ ಒಂದೊಂದು ರೇಟ್ ಹೆಚ್ಚಿ ಇಟ್ಟರೆ ನಮಗೆ ನೋಡ್ರಿ ಹೆಂಗಪ್ಪ, ಪ್ರಾಡಕ್ಟು ಒಂದೊಂದು ಸಲ ಡ್ಯಾಮೇಜ್ ಆಗೇ ಆಗ್ತಾರೆ, ಅವಾಗ ಏನಿದೆ ಅದನ್ನು 4 ಪೈಸೆ ನಮಗೆ ಉಳ್ಸತ್ತೆ ಡ್ಯಾಮೇಜ್ ಆಗೋದು. ಓಕೆ, ಪ್ರಾಫಿಟ್ ಆಗುತ್ತೆ ಅಷ್ಟೇ, ಡ್ಯಾಮೇಜ್ ಆದ್ರೂ ಅಲ್ಲಿ ಅಲ್ಲಿಂದ ಕರೆಕ್ಟ್ ಆಗ್ಬಿಡ್ತಲ್ಲ, ಅದಕ್ಕೆ 4 ಪೈಸೆ ಏನು ದೊಡ್ಡಾಗೋದಲ್ಲ. ಓಕೆ, ಇದು ಮತ್ತೆ ಇಲ್ಲಿ ಇಡ್ತಾ ಇದ್ದೀವಿ, ಇದು ಆಲ್ರೆಡಿ ಆಗೈತೆ, ಇವಾಗ ಪ್ರೈಸ್ ಸೆಟ್ ಮಾಡಿಬಿಟ್ಟಿದೆ, ಅದೇ ಒಂದು ಪ್ರೈಸ್ ಇರುತ್ತೆ. ಓಕೆ, ಇದು ಆದಮೇಲೆ ನಮಗೆ ಇದೂ ಕೂಡ ತೊಗೊಂಡು ಹೋಗೋಣ ಪಟ 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 ಪಟ. ಇದೂ ಹೊಸ ಪ್ರಾಡಕ್ಟ್ ಅಂತ ಹೇಳ್ಬೋದು, ಇದಕ್ಕೂ ನಾವು ಸೆಟ್ ಮಾಡಬೇಕಲ್ಲ. ಎಷ್ಟಿದೆ, 2 ಓಹೋ 22 ಮಾಡಿದ ಮುಗೋದತ್ತೆ, ಯಾರು ತೊಗೊಳೋದೇ ಇಲ್ಲ ಅದು. ಓಕೆ, ಇದನ್ನು ಸೆಟ್ ಮಾಡಿದ್ದೀವಿ, ಬಾಕ್ಸ್ನ ತೊಗೊಂಡೋಗಿ ಮತ್ತೆ ಅದ್ರಾಗ ಹಾಕೋಣ, ಗಲೀಜು ಮಾಡೋದು ಬೇಡ, ಎಷ್ಟು ಕ್ಲೀನ್ ಇರುತ್ತೆ ಅಷ್ಟು ಕಸ್ಟಮರ್ಗೆ ನಮಗೆ ಚಲೋ. ಇದು ಏನಪ್ಪ, ಇದು ಇಲ್ಲೇ ಇರಲಿ ತಡಿ, ಅಯ್ಯೋ ಇದು ಫ್ರಿಜ್ ಇರ್ಬೋದು ನಾನು ಅನ್ಸಂಬ್ರೆ, ಇಲ್ಲಿ ಕುಂದ್ರತ. ಓಕೆ, ಇದ್ರಾಗ ಏನು ಕುಂದ್ರತಂತೀನಿ ನಾನು, ಏನು ಕುಂದ್ರ ಹೋದಪ್ಪ ಅದ್ರಾಗ. ಓಕೆ, ಇದು ಐಸ್ ಕ್ರೀಮು ಏನು ಇದು ಗೊತ್ತಾಗ್ತಾ ಇಲ್ಲಲ್ಲ, ಇರಲಿ ಇದು ಮೊದಲು ಇಲ್ಲಿ ಒಕ್ಕಾಡ್ತೀನಿ. ಮತ್ತು ಇದು ಪ್ರೈಸನ್ನ ಸೆಟ್ ಮಾಡೋಣ, 5 ರೂಪಾಯಿ ಇದೆಯಲ್ಲಪ್ಪ, ಯಾಕೆ ಡಾಲರ್ ಅಂತ ಹೇಳ್ಬೋದು. ಓಕೆ, ಇದನ್ನು ತೊಗೊಂಡೋಗಿ ಮತ್ತೆ ಬೀಸಾಕೋಣ ಇಲ್ಲೇ.
ಮತ್ತೆ ಇವಾಗ ಮತ್ತೊಂದು ಇಲ್ಲೇ ಇದೆ ಅಂದರೆ ಅದೇ ಅದು. ಇದು ಏನಪ್ಪ ಅಂದರೆ ಅದು ಇದು ಸ್ವಲ್ಪ ಡಿಫ್ರೆಂಟ್ ಇದೆ, ಆದರೆ ಸೇಮ್ ಪ್ಯಾಕಿಂಗ್ ಇದೆ. ಓಕೆ ಇಲ್ಲಿ ಒಂದು ಇಡ್ತೇನೆ. ನನಗೆ ಅನ್ಸಬಿಟ್ಟು ಇನ್ನೊಂದು ಫ್ರಿಜ್ ಬಂದರು ಬಂದರು ಬರ್ಬೋದಲ್ಲ, ಬಂದಾ ಬಿಡ್ತು ಇಲ್ಲಿ ನೋಡಿ, ಫ್ರಿಜ್ ಬಂದಾ ಬಿಡ್ತು. ಓಕೆ ಈ ಫ್ರಿಜ್ಜನ್ನು ನಾವು ತೊಗೊಂಡೋಗಿ ಎಲ್ಲ ಒಂದತ್ತಾಗಿಡಬೇಕಂತ ನಾವು ವಿಚಾರ ಮಾಡ್ತಾಯಿದ್ದೀನಿ. ಆಗತ್ತೋ ಎಲ್ಲೋ ಗೊತ್ತಿಲ್ಲ, ಆಗತ್ತೆ ಯಾಕೆ ಚಿಂತೆ ಮಾಡ್ತೀವಿ. ಓಕೆ ಇದನ್ನು ನಾವು ಓಕೆ ಇಲ್ಲಿ ಇಡ್ತಾ ಇದ್ದೀವಿ. ಓಕೆ ಎಸ್ ಸ್ವಲ್ಪ ದೂರ ಆಯಿತು, ಆರನೇ ನಡೀತೈತಿ, ಆಮೇಲೆ ಏನಾದರೂ ಅಡ್ಜಸ್ಟ್ಮೆಂಟ್ ಮಾಡೋಣಂತೆ. ಮೊದಲು ಇಲ್ಲಿ ಪ್ರಾಡಕ್ಟ್ ಎಲ್ಲ ಖಾಲಿ ಮಾಡೋಣ, ಎಲ್ಲ ಖಾಲಿ ಮಾಡಿ. ಮತ್ತು ವಾ ಅಂಗಡಿ ಕಲ ನೋಡ್ರಿ, ಪ್ರಾಡಕ್ಟ್ ಬೇರೆ 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 ಥರ ಪ್ರಾಡಕ್ಟ್ ಇದೆ, ಅಂಗಡಿ ಕಲಾನೇ ಚೇಂಜ್ ಆಗ್ಬಿಡತ್ತಲ್ಲ, ಅದಕ್ಕದಿ ಮಸ್ತ್ ಅನಿಸತ್ತೆ ರೀ. ಓಕೆ ಮತ್ತು ಕೆಲಸ ಮಾಡೋಕ್ಕೂ ಮಸ್ತ್ ಆಗದಿ ಲುಕ್ ರೀ. ಓಕೆ ಇದನ್ನು ನಾವು ಇಲ್ಲಿ ಇಡ್ಬೋದು. ಮತ್ತು ಬೆಣ್ಣೆ ಅಂದರೆ ನನಗನ್ಸೋ ಮಟ್ಟ ಬನ್ನಿಗೆ ಹಚ್ಚೋದು ಬೆಣ್ಣೆನೂ ಇರ್ಬೋದಪ್ಪ ಇದು. ಓಕೆ ಬೇರೆ ಬೇರೆ ಥರ ಒಂದೊಂದು ಪ್ರಾಡಕ್ಟ್ ಒಂದೊಂದು ಥರ ಐಸ್ ಕ್ರೀಮ್ ಇದು ನಮ್ಮ ಮುಂದೆ ಇರಲಿ, ಕಸ್ಟಮರ್ ಭಾಳ ಇಷ್ಟ ಆಗುತ್ತೆ ಐಸ್ ಕ್ರೀಮ್, ಅದಕ್ಕೆ ನಮ್ಮ ಮುಂದೆ ಇರಬೇಕು ಯಾವತ್ತು ನೋಡೋದಕ್ಕೆ. ಇದು ಒಂದು ಕೊಡುವ ಅಂತಾರಲ್ಲ ಅದು ಅಮೇಜಿಂಗ್, ನಾವು ಎಲ್ಲ ವಿಚಾರ ಮಾಡಿದ್ದೀವಿ. ನೋಡೋಣ ಇವಾಗ ಏನಿದೆ, ಇದು ಒಂದು ಪ್ರಾಡಕ್ಟ್ ಇದೆಲ್ಲ, ಇದು ಆದಮೇಲೆ ಮತ್ತೆ ಯಾವುದು ಪ್ರಾಡಕ್ಟ್ ನಾನು ಹಚ್ಚೋದಿಲ್ಲ, ಬರ್ತಾ ಇರ್ತವೆ ಆಗತ್ತೆ, ಬಂದು ಬಂದು ಇಲ್ಲಿ ಹೋಗಿರ್ತಾರೆ, ನಾವು ಕಸ್ಟಮರಾಗಿ ಡಿಲೇ ಮಾಡೋಣ ಅಂತ. ಓಕೆ ಮೇಂಟೈನ್ ಮಾಡೋಣ ಈಗ. ಓಕೆ ಈಗ ಏನಿದೆ ಕ್ಲೋಸ್ ಆಯಿತು, ಇನ್ನೂ ಪ್ರಾಡಕ್ಟ್ ಜಾಗ ಬರ್ತಾಯಿದ್ದಾರೆ ರೀ. ನಾನು ಸುಮ್ಮನೆ ಈಗ ಓಪನ್ ಮಾಡಿ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಗೇಮ್. ಓಕೆ ನೋಡಿ ಎಲ್ಲ ಪ್ರಾಡಕ್ಟು ಹಚ್ಚಿದ್ದೀನಿ, ಕಸ್ಟಮರ್ ಬಂದರು ವೆಲ್ಕಮ್ ಸರ್ ನಿಮಗಾಗಿ ಈ ಒಂದು ಪ್ರಾಡಕ್ಟು ಹೊಸ ಪ್ರಾಡಕ್ಟ್ ಬಂದಿದೆ. ಇವನು ಎಲ್ಲ ಓದಿವ ನನ್ನ ಮಾತು ಕೇಳಲ್ಲ ನೀನು ಬಾ, ನೀನು ನಿನಗೆಲ್ಲ ರೇಟ್ ಹಚ್ಚಿಬಿಡ್ತೀನಿ ನಾನು. ಅಯ್ಯೋ ಮತ್ತೆ ಹೋಗಿಯಪ್ಪ ನೀನು, ಹಂಗೆಲ್ಲ ಬರೋದಿಲ್ಲ ಒಂದ ರೇಟ್, ಅದಕ್ಕೆ ನಾನು ಸೂಪರ್ ಮಾರ್ಕೆಟ್ ಇದು. ಓಕೆ ಒಂದ ಐಟಮ್ ತೊಗೊಂಡಲ್ವ ಮರಿ ಅವನು, ನಾ ಹಿಂಗೆ ಅಂದೆ ಅಂದಿನ ಅಂತೇಳಿ ಒಂದ ಐಟಮ್ ತೊಗೊಂಡೆ ನೀನು. ಆಯಿತಾ ನಾ ಏನು ಮಾತಾಡೋದಿಲ್ಲಪ್ಪ ನಿನಗೆ, ನಾನು ನಿನಗೆ ಮತ್ತೆ ಏನೋ ಮಾತ್ರ ನನಗೇನಾರ ಮಾಡ್ತೀನಿ ನೀನು, ನಿನಗೇನು ಮಾತ್ರ ನನಗೇನಾರ ಮಾಡ್ತೀವಿ ನಿನಗೆ ಹೇಳೋದು. ಹೌದಪ್ಪ ಮತ್ತೆ ಬರೆದಿಲ್ಲ ನಾನು, ಒಂದು ಎರಡು ಗಿರಾಕಿ, ಒಂದು ಹೋದ್ರೆ ಮತ್ತೆ ಎರಡು ಬರ್ತಾವೆ, ಮತ್ತು ಮೂರು ಹೋದ್ರೆ ಮತ್ತೆ ನಾಲ್ಕು ಬರ್ತಾವೆ. ಓ ಯಾಪ್ಪ ಯಾರಪ್ಪ ಇದು, ಇವತ್ತು ಬಂದಿರ ಮನೆಗೆ ಸರಿ. ಓಕೆ ಇದು ಪ್ಲೇಸ್ ಮಾಡಿ ಮತ್ತೆ ಇವಾಗ ಏನಿದೆ ಪ್ರಾಡಕ್ಟ್ನ ನಾವು ಎ ಟಿ ಎಮ್ ಬಂದರೆ ಕ್ಲಿಯರ್ ಆಗ್ಬಿಡುತ್ತೆ. ಓಕೆ ತತ್ತಿ ತೊಗೊಂಡ ಇವ. ಓಕೆ ಇದನ್ನು ನಾವು ಹಿಂಗೆ ಮಾಡೋಣ. ಓಕೆ ಇವಾಗ ಸ್ವಲ್ಪ ಕ್ಲೋಸ್ ಮಾಡ್ತೀನಿ, ಇಲ್ಲಿಗೆ ಗೇಮು ಎಂಡ್ ಮಾಡೋಣ. ಓಕೆ ಓಕೆ ಏ ನಿನ್ನ ನೀನು ಹೋಗ್ಬೇಡ, ನೀನು ಐಟಮ್ ತೊಗೊಂಡು ಹೋಗು ಮಾರಯ್ಯ. ಏನಪ್ಪ ಒಬ್ಬರು ಒಂದೊಂಥರ ಇರ್ತಾರೆ, ಏನು ನೀ ಏನು ಮಾಡ್ತಾಯಿದ್ದಿ? ಓ ಏನೋ ತೊಗೊಂಡಪ್ಪ ಇವ. ಓಕೆ ಚಿಲ್ಲರ್ ಗಿಲ್ಲರ್ ಎಲ್ಲ ಅವನ ಕೊಟ್ಟುಬಿಟ್ಟ. ಓಕೆ ಇದು ಆದಮೇಲೆ ಇವಕ್ಕೆ ಬಂದಳು ಇರೋನಿ ಎಲ್ಲ ಐಟಮ್ ತೊಗೊಂಡಾರ ಬಾ 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 ಸೋಡ ತೊಗೊಂಡೋಗ್ತಾರೆ ಹಾಕಿ ನಾತಿನಿ ಈಗ. ಓಕೆ ಇದನ್ನು ನಾವು ಇಲ್ಲಿಗೆ ಓ ಇಬ್ಬರು ಸೇಮ್ ಆದ್ರೆ ನೋಡಿ ಇವರು, ನನಗೆ ಅನ್ಸಾಕತ್ತೈತಿ ಅಕ್ಕ ತಂಗಿನೇ ಇರ್ಬೋದು ಬಿಡು ಇದು. ಆಯ್ತು ಇಲ್ಲಿಗೆ ನಾವು ಈ ಗೇಮನ್ನು ಎಂಡ್ ಮಾಡ್ತಾಯಿದ್ದೀವಿ, ಮತ್ತೆ ಸಿಗ್ತೀನಿ ಬೇರೆ ವಿಡಿಯೋ ಥರ ಇದೇ ಥರ ಅಮೇಜಿಂಗ್ ವಿಡಿಯೋಗೆ ಮತ್ತೆ ಸಿಗೋಣ. ಇದು ಗೇಮ್ ನಾನು ಕಂಟಿನ್ಯೂ ಮಾಡ್ತಾಯಿರ್ತೀನಿ, ಮತ್ತು ದೊಡ್ಡದಾದ್ರಪ್ಪ ಅಂದ್ರೆ ಲಾಸ್ಟಿಗೆ ಒಂದು ಗೇಮನ್ನು ಇದೊಂದು ಸ್ವಲ್ಪ ಆಡಿ ಮತ್ತೆ ಕೂಡ ಆಡಿಬಿಡ್ತೀನಿ. ಬಾಯ್ ಬಾಯ್ ಬಾಯ್. ಇದೇ ಥರ ಒಂದು ಅಮೇಜಿಂಗ್ ಗೇಮಿಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತೊಂದು ನೆಕ್ಸ್ಟ್ ಗೇಮ್ ಬರುತ್ತೆ ನಿಮಗೆ ಯಾವುದಾದ್ರು ಗೇಮ್ ಇದ್ರೆ ಗೊತ್ತಿದ್ರಿ ನನಗೊಂದು ಕಾಮೆಂಟ್ ಮಾಡಿ. ಅಮೇಜಿಂಗ್ ಗೇಮ್ನ ಮತ್ತೆ ಎಕ್ಸ್ಪೆಕ್ಟ್ ಗೇಮ್ನ ವಿಡಿಯೋ ಮಾಡಿಬಿಡೋ ಅಂತ ಬನ್ನಿ. ಬಾಯ್.